ईशानः सर्वविद्यानाम् ईश्वरः सर्वभूताना ब्रह्माधिपतिर्ब्रह्मणोऽधिपतिर् ब्रह्म शिवो अस्तु शिवो मृत्युञ्जयाय रुद्राय नीलकण्ठाय शम्भवे ತತ್ಪುರುಷಾ ವಿದ್ಮಹೇ ವಾಮದೇವಾ ಧೀಮೇ ತನ್ನೋ ರುದ್ರ ಪ್ರಚೋದಯ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿನ್ನೆಯ ವಿಶೇಷತೆಯಲ್ಲಿ ಗಜಮುಖನ ಆರಾಧನೆಯ ಮೂಲಕ ಬೆಂಗಳೂರಿನ ಅಂದ್ರಳ್ಳಿನಲ್ಲಿರುವ ಶಿವ ಪಂಚಾಯತನ ಸನ್ನಿಧಿಯಲ್ಲಿ ನಡೆದ ನಾಗಶಾಂತಿ ಹೋಮಕ್ಕೆ ಆರಂಭಿಕ ಪೂಜೆಯನ್ನು ಮಾಡಿ ಹೋಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಈ ಹೋಮದ ಇವತ್ತಿನ ವಿಶೇಷತೆಯಲ್ಲಿ ಮೊದಲಿಗೆ ಪುಣ್ಯಾಹವಾಚನ ಜೊತೆಗೆ ನಾಗಮಂಡಲದ ದರ್ಶನವನ್ನು ಮಾಡಿಕೊಂಡು

ಅಗಣ್ಯ ಪುಣ್ಯಚರಿತು ಒಂದೇ ಪರಂ ಶ್ರೀ ಸುಬ್ರಹ್ಮಣೇಶ್ವರಾಯ ನಮಃ ಪನ್ನಗಾಧಿಪತೆ ದೇವ ಅನಂತೋ ವಾಯುವಾಹನ ವಿಷ್ಣು ಪೀಠಾತ್ಮನೆ ನಮಃ ಆತ್ಮೀಯ ವೀಕ್ಷಕರೇ ತಾವೆಲ್ಲ ನೋಡ್ತಾ ಇರತಕ್ಕಂತಹದ್ದು ಇದು ಪವಿತ್ರವಾದಂತಹ ನಾಗಮಂಡಲ ವಿಶೇಷವಾಗಿ ನಾಗಮಂಡಲವನ್ನು ರಚನೆ ಮಾಡುವುದು ಯಾಕೆ ನಾಗದೇವತೆಗಳನ್ನು ಸುಪ್ರೀತಿಗೊಳಿಸುವುದಕ್ಕೋಸ್ಕರವಾಗಿ ಮಂಡಲವನ್ನು ರಚನೆ ಮಾಡಿದರೆ ನಾಗದೇವತೆಗಳು ಸುಪ್ರೀತರಾಗ್ತಾರೋ ಅಂತ ಒಂದು ಪ್ರಶ್ನೆ ಬರಬಹುದು ತಮಗೆ ಖಂಡಿತವಾಗಿಯೂ ಸುಪ್ರೀತರಾಗ್ತಾರೆ ಯಾಕೆ ಅಂದರೆ ನಾಗದೇವತೆಗಳು ಚಿತ್ರವನ್ನು ನೋಡುವಾಗ ಚಿತ್ರದ ಮೂಲಕವಾಗಿ ನೋಡುವಾಗ ನಾಗದೇವತೆಗಳು ಸಹಿತವಾಗಿ ಸಂತೋಷವಾಗ್ತದೆ ನಾಗದೇವತೆಗಳಲ್ಲಿ ಎಷ್ಟೋ ನಾಗಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಾಗನಿಗೆ ಆದಿಶೇಷ ಹೇಳುವಂತಹ ಹೆಸರು ಇರ್ತಕ್ಕಂತಹದ್ದು ಆ ಆದಿಶೇಷನೇ ಅನಂತ ಅನಂತಾದಿ ಮಹಾನಾಗ ಗಿರಯ ಸಪ್ತಸಾಗರ ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ ಈ ಆದಿಶೇಷ ಹೇಳುವಂತಹ ನಾಗ ಎಲ್ಲಿದ್ದಾನೆ ಅಂತ ಕೇಳಬಹುದು ಕ್ಷೀರಸಾಗರದಲ್ಲಿ ವೈಕುಂಠ ಲೋಕದಲ್ಲಿ ಕ್ಷೀರಸಾಗರದಲ್ಲಿ ನಾರಾಯಣನ ನಾರಾಯಣನ ಹಾಸಿಗೆ ಆಗಿರತಕ್ಕಂತಹ ನಾಗನೇ ಅನಂತ ಹೇಳುವಂತಹ ನಾಗ ಅವನೇ ಆದಿಶೇಷನಾಗಿರ್ತಕ್ಕಂಥವನು ಆ ಆದಿಶೇಷನು ಒಂದು ಸಾವಿರ ಹೆಡೆ ಉಳ್ಳವನು ಹೇಳುವಂತಹದ್ದು ಪ್ರತೀತಿ ಕಂಡವರಿಲ್ಲ ನಮಗೆ ಕಾಣಿಸ್ತ ಕಾಣಿಸುವಂತಹದ್ದು ಒಂದು ಹೆಡೆಯ ನಾಗ ಎಲ್ಲ ಎರಡು ಹೆಡೆ ಇದೆ ಐದೆಡೆ ಇದೆ ಎಲ್ಲ ಹೇಳ್ತಾರಷ್ಟೇ ಕಂಡವರು ಅಪರೂಪ ಕಂಡಿದ್ದಕ್ಕೆ ದಾಖಲೆಗಳು ಅಪರೂಪವಾಗಿರ್ತಕ್ಕಂಥದ್ದು ಒಂದು ಸಾವಿರ ಯೋಜನ ಉಳ್ಳಷ್ಟು ಉದ್ದವಾಗಿರತಕ್ಕಂತಹ ನಾಗ ಅಂತ ಹೇಳ್ತಾರೆ ಅನಂತ ಒಂದು ಸಾವಿರ ಯೋಜನ ಅಂದ್ರೆ ಎಷ್ಟಾಯ್ತು ಒಂದು ಯೋಜನಾ ಅಂದ್ರೆ ಒಂದು ನೂರು ಮೈಲಿ ಮೈಲಿ ಅಲ್ವೇ ಒಂದು ಸಾವಿರ ಯೋಜನ ಅಂದ್ರೆ ಎಷ್ಟಾಯ್ತು ಒಂದು ಲಕ್ಷ ಮೈಲಿಯಷ್ಟು ಉದ್ದವಾಯ್ತು ಅದನ್ನ ಸುತ್ತುವರಿದು ಸುತ್ತುವರಿದು ಹಾಸಿಗೆಯನ್ನು ಮಾಡಿಕೊಂಡಿದ್ದಾನೆ ಯಾರು ಆದಿಶೇಷ ನಾರಾಯಣನ ಪ್ರೀತಿಯನ್ನು ಸದಾ ಕಾಲಲ್ಲೂ ಗಳಿಸತಕ್ಕಂತಹ ಆ ಆದಿಶೇಷನ ಕುಟುಂಬ ಹೇಗಿದೆ ನೋಡೋಣ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಸರ್ಪಗಳಿಗೆಲ್ಲ ತಂದೆ ತಾಯಿಗಳು ಯಾರು ಹೇಳುವಂಥದ್ದನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬ್ರಹ್ಮನ ಮಗ ಕಶ್ಯಪ ಕಶ್ಯಪನ ಹೆಂಡತಿಯರು ಸಾಕಷ್ಟು ಜನ ಇದ್ದಾರೆ ಅವರಲ್ಲಿ ಕದ್ರು ಮತ್ತು ವಿನೂತ ಹೇಳುವವರು ಬಹಳ ಮುಖ್ಯರಾದವರು ಆ ಕದ್ರುವಿನ ಮಕ್ಕಳೇ ನಾಗಗಳು ಆ ನಾಗಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಾಗ ವಿಶೇಷವಾಗಿ ಅನಂತ ಆದಿಶೇಷ ಜೊತೆಯಲ್ಲಿ ಇರತಕ್ಕಂಥವನು ಅನಂತ ಹೇಳುವಂತಹ ಮತ್ತೊಂದು ನಾಗ ಇದ್ದಾನೆ ಅವನ ಜೊತೆಯಲ್ಲಿ ಇರತಕ್ಕಂಥವನು ವಾಸುಕಿ ಆ ವಾಸುಕಿ ಇರ್ನಾಮ ಸರ್ಪ ವಾಸುಕಿ ಹೇಳುವವನು ಸರ್ಪ ಶಿವನ ಕಂಠವನ್ನು ಸೇರಿದ ಸೇರಿರತಕ್ಕಂಥವನು ಸರ್ಪರಾಜ ಅರ್ಥಾತ್ ವಾಸುಕಿ ಆದಿಶೇಷನು ವಿಶೇಷವಾಗಿ ಭೂಮಂಡಲವನ್ನು ಹೊತ್ತು ಇರತಕ್ಕಂಥವನು ಅನಂತನು ಅನಂತನಾಗಿ ವಿಶೇಷವಾಗಿ ನಾರಾಯಣನ ಹಾಸಿಯಲ್ಲಿದ್ದಾನೆ ಹೀಗಿರುವಂತಹ ಸಂದರ್ಭದಲ್ಲಿ ಅವನ ಪರಿವಾರಗಳು ಸಾಕಷ್ಟಿದೆ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಇರತಕ್ಕಂತಹದ್ದು ಆದರೆ ಪ್ರಮುಖವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸರ್ಪಾದಿ ನವನಾಗಗಳನ್ನು ಮಾತ್ರ ವಿಶೇಷವಾಗಿ ನಾವು ನೋಡಬೇಕಾಗಿರ್ತಕ್ಕಂತಹದ್ದಿದೆ ಹೀಗಿರುವಾಗ ನಾವು ಯಾವ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಒಮ್ಮೆ ಹಾವುಗಳು ನಾಗ ಇತ್ಯಾದಿಗಳು ಸರ್ಪಗಳು ಬಂತು ಆದರೆ ನಾವು ಹೆದರ್ಕೊಂಡು ಓಡಿ ಹೋಗ್ಬಿಡ್ತೇವೆ ಅದು ಹತ್ತಿರ ಬಂದ ಹಾಗೆ ನಮಗೆ ಭಯ ಉಂಟಾಗ್ತದೆ ನಾವು ಓಡಿ ಹೋಗ್ತೇವೆ ಅಲ್ವೇ ಆದ್ದರಿಂದ ಅವುಗಳನ್ನು ನಾವು ಚಿತ್ರಿತವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ನೋಡಿ ಪುರೋಹಿತರ ಕೈಚಳಕ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀರಿ ಇಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ಆ ಭಾಗದಲ್ಲಿರ್ತಕ್ಕಂಥದ್ದು ನಾಗರಾಜ ನವ ಒಂದು ಒಂಬತ್ತು ಒಂಬತ್ತು ವರ್ತುಲಾಕಾರದಲ್ಲಿ ಇರತಕ್ಕಂಥದ್ದು ನವಪದ ಮಂಡಲ ಹೇಳುವಂತಹದ್ದು ಆ ನವಮ ನವಪದ ಮಂಡಲದ ಮೇಲ್ಭಾಗದಲ್ಲಿ ನಾಗರಾಜನಿದ್ದಾನೆ ರಸತಲದ ಅಧಿಪತಿ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಎಪ್ಪತ್ತಾರು ಚೌಕವಾಗಿರ್ತಕ್ಕಂತಹ ಮಂಡಲದಲ್ಲಿ ವಿಶೇಷವಾಗಿ ಅನಂತನೇ ಮೊದಲಾದಂತಹ ಎಪ್ಪತ್ತಾರು ದೇವತೆಗಳಿಗೆ ಬರಿಯನ್ನು ಕೊಡತಕ್ಕಂತಹ ಅರ್ಥಾತ್ ಅನ್ನದಿಂದ ಅಪೂಪದಿಂದ ಬಲಿ ಕೊಡುವಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದು ಇದರಿಂದ ಹೊರಟಿರತಕ್ಕಂತಹ ಈ ಭಾಗವನ್ನು ನಾವು ನೋಡುವಾಗ ನೋಡಿ ಆ ಭಾಗವನ್ನು ನೋಡುವಾಗ ಇಲ್ಲಿ ನಾಲ್ಕು ಪವಿತ್ರಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಪವಿತ್ರಗಳು ಅಂದ್ರೇನು ಪವಿತ್ರ ಆಕೃತಿಯಲ್ಲಿ ಸು ಸುತ್ತುವರಿದು ನಾಗರಾಜನು ಕಳೆದಿರತಕ್ಕಂತಹ ಸನ್ನಿವೇಶವನ್ನು ತಾವು ವಿಶೇಷವಾಗಿ ನೋಡ್ತಾ ಇದ್ದೀರಿ ಅದರ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿಂದನೇ ಹೊರಟಿರತಕ್ಕಂತಹ ಬಾಲವು ಸಹಿತವಾಗಿ ಅಲ್ಲಿ ಮೂರು ಭಾಗದಲ್ಲಿ ವಿಶೇಷವಾಗಿ ಪವಿತ್ರವನ್ನು ಸುರುಳಿಸುತ್ತಿ ಮಧ್ಯ ಭಾಗದಲ್ಲಿ ವಿಶೇಷವಾಗಿ ಆದಿಶೇಷನು ಅಲ್ಲಿ ಹೆಡೆಯತ್ತು ನಿಂತಿರುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೀರಿ ಅಲ್ಲಿ ಬರೇ ಹೆಡೆ ಎತ್ತಿ ನಿಂತಿದ್ರೆ ಮಾತ್ರ ನಿಮಗೆ ಗೋಚರ ಆಗ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ಆಕೃತಿಯು ದೇವತಾ ಆಕೃತಿಯು ಕಾಣ್ತಾ ಕಾಣ್ತಾ ಇರುವುದರಿಂದ ನಾಗರಾಜನೇ ವಿಶೇಷವಾಗಿದ್ದಾನೆ ಹೇಳುವಂತಹದ್ದು ವಿಶೇಷವಾಗಿದ್ದಾನೆ ಹೇಳುವಂತಹದ್ದನ್ನು ಸ್ಪಷ್ಟವಾಗಿ ನಮಗೆ ಗೋಚರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ ಇದು ಒಂದು ಮಂಡಲ ಆ ಮಂಡಲವನ್ನು ಮಾಡುವಾಗ ಅದಕ್ಕೊಂದು ಆಧಾರವನ್ನು ಕೊಟ್ಟಿದ್ದಾರೆ ನೋಡಿ ವಿಶೇಷವಾಗಿ ಮನೋನಂದನಂ ಅಂತ ಹೇಳಿದ್ದಾರೆ ಮನೋನಂದನಂ ಅಂದ್ರೆ ಏನು ಮನಸ್ಸಿಗೆ ಆನಂದವನ್ನು ಕೊಡಬೇಕಾಗಿರ್ತಕ್ಕಂತಹ ಮಂಡಲ ಮಂಡಲ ಅಂದ್ರೆ ರಚನೆಯನ್ನು ಮಾಡಿರತಕ್ಕಂತಹದ್ದು ವಿಶೇಷವಾಗಿ ಬಣ್ಣದಿಂದ ಅಲಂಕೃತವಾಗಿರ್ತಕ್ಕಂತಹ ಮಂಡಲವನ್ನು ತಾವು ನೋಡ್ತಾ ಇದ್ದೀರಿ ನಾಗಮಂಡಲವನ್ನ ಈ ನಾಗಮಂಡಲವನ್ನ ನೋಡುವಾಗ ದರ್ಶನ ಮಾತ್ರತಃ ಅದನ್ನು ನಾವು ಶ್ರದ್ಧೆಯಿಂದ ನೋಡಿದ್ವಿ ಅಂತ ಆದರೆ ಶುಭಕರಂ ಅದರಿಂದಲೇ ಶುಭವಾಗಿ ಹೋಗ್ತದೆ ಅಂತೆ ನಾಗ ದೃಷ್ಟಿ ಇದ್ರೂ ಸಹಿತವಾಗಿ ದೃಷ್ಟಿಯನ್ನು ಪರಿಹರಿಸತಕ್ಕಂತಹದ್ದು ನಾಗಮಂಡಲ ಆ ನಾಗಮಂಡಲ ದರ್ಶನವನ್ನು ನಾವು ಮಾಡುವುದರಿಂದ ಏನಾಗ್ತದೆ ದೇವಾರಾಧನ ಮಂಡಲಂ ಶುಭಕರಂ ವಾಸಂ ಸದಾ ಭದ್ರಕಂ ನೋಡಿ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು ಭದ್ರವಾಗಿರ್ತಕ್ಕಂಥದ್ದು ಮಂಗಲವನ್ನು ಕೊಡತಕ್ಕಂತಹದ್ದು ಶಾಂತಿಯನ್ನು ಕೊಡತಕ್ಕಂಥದ್ದು ಇದೇ ದೇವಾರಾಧನಾ ಮಂಡಲ ದೇವತೆಗಳನ್ನು ಆರಾಧಿಸುವಂತಹ ಮಂಡಲವಾಗಿರ್ತಕ್ಕಂತಹದ್ದು ಅದನ್ನು ನೋಡಿದ ಮಾತ್ರದಲ್ಲೇ ನಮಗೆ ಶುಭ ಉಂಟಾಗ್ತದೆ ಅಂದ್ರೆ ನಾವು ಮಂಡಲ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಅತ್ಯವಶ್ಯಕವಾಗಿ ದೇವತೆಗಳು ನಾವು ಪೀಠವನ್ನು ಕೊಟ್ಟರೆ ಅವರು ಅಲ್ಲಿ ಅಲಂಕಾರಕ್ಕೆ ಬರೋದಿಲ್ಲ ಅಥವಾ ಕೂಡಿರೋದಿಲ್ಲ ಅವರು ಬರಬೇಕು ಅಂದ್ರೆ ಅವರಿಗೆ ಒಂದು ಮಂಡಲ ರಚನೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಮಂಡಲದ ಮೇಲೆ ದೇವತೆಗಳು ಬಂದು ಕುಳಿತಾಗ ಮಾತ್ರ ನಾವು ದೇವಾರಾಧನೆ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಆದ್ದರಿಂದಲೇ ಇದೊಂದು ಸನಾತನ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ರಂಗವಲ್ಲಿಯುತವಾದಂತಹ ಮಂಡಲ ರಚನೆಯ ಅದ್ಭುತವಾಗಿರ್ತಕ್ಕಂತಹದ್ದು ಅದರಲ್ಲೂ ವಿಶೇಷವಾಗಿ ನಮಗೆ ಯಾವ ದೇವತೆಗೆ ಯಾವ ಮಂಡಲವನ್ನು ಹಾಕಿದಾಗ ಯಾವ ದೇವರು ನಮಗೆ ಒಲಿತಾರೆ ಹೇಳುವಂತಹದ್ದು ಸಾಕಷ್ಟಿದೆ ಆದ್ದರಿಂದ ಇವತ್ತಿನ ದಿವಸ ಮಾಡಿರತಕ್ಕಂತಹ ಮಂಡಲ ನಾಗಮಂಡಲ ಅರ್ಥಾತ್ ನಾಗದೇವತೆಗಳು ವಾಸವಾಗಿರ್ಲಿಕ್ಕೆ ನಾಗದೇವತೆಗಳು ಇರಲಿಕ್ಕೆ ಇರತಕ್ಕಂತಹ ಶುಭ್ರವಾದಂತಹ ಮಂಡಲವಾಗಿದೆ ನೋಡಿ ಎಂಟು ದಿಕ್ಕನ್ನು ನಾವು ನೋಡುವಾಗ ಅಲ್ಲಿ ಪೂರ್ವದಲ್ಲಿ ಇಂದ್ರದೇವ ಆಗ್ನೇಯ ಭಾಗದಲ್ಲಿ ಅಗ್ನಿ ಯಮ ದಕ್ಷಿಣ ಭಾಗದಲ್ಲಿ ಯಮ ನೈಋತ್ಯ ಭಾಗದಲ್ಲಿ ನಿಲಋತಿ ಪಶ್ಚಿಮ ಭಾಗದಲ್ಲಿ ವರುಣ ಇಲ್ಲಿ ವಾಯುವ್ಯ ಭಾಗದಲ್ಲಿ ವಾಯುದೇವರು ದೇವರು ಅದಲ್ಲದೆ ಕುಬೆ ಉತ್ತರ ಭಾಗದಲ್ಲಿ ಕುಬೇರ ಈಶಾನ್ಯ ಭಾಗದಲ್ಲಿ ಪರಮೇಶ್ವರ ಮತ್ತು ಆಚೆ ಈಚೆ ಎರಡು ಇರತಕ್ಕಂಥದ್ದು ಬ್ರಹ್ಮದೇವರು ಮತ್ತು ಅನಂತ ಹೀಗೆ ದಶ ದಿಕ್ಕುಗಳ ಅಧಿಪತಿಗಳನ್ನು ಸಹಿತವಾಗಿ ಇಲ್ಲಿ ಇಡುವುದರ ಮೂಲಕವಾಗಿ ದೀಪಸ್ಥಾಪನೆಯನ್ನು ಮಾಡಿ ಮಂಡಲವನ್ನು ದೀಪದ ಮೂಲಕವಾಗಿ ಬೆಳಕಿನ ಮೂಲಕವಾಗಿ ನಾವು ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದು ಯಾಕೆ ಮಾಡಬೇಕು ದರ್ಶನ ಹೇಳುವಂತಹದ್ದು ಬಹಳ ಮುಖ್ಯ ಇದೆ ಒಂದು ದರ್ಶನವನ್ನು ಮಾಡುವಾಗ ಫಲತಾಂಬೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ದೇವತಾ ಸ್ತುತಿಯನ್ನು ಮಾಡಿ ಆ ದೇವರಿಗೆ ನಾವು ಫಲತಾಂಬೂಲವನ್ನು ಇಡಬೇಕು ಆ ಇಟ್ಟಾಗ ಆಗ ದೇವತೆಗಳು ನೋಡ್ತಾರಂತೆ ದೃಷ್ಟಿ ಇಟ್ಟು ನೋಡ್ತಾರೆ ನಿಮ್ಮ ಗ್ರಹಚಾರ ಎಲ್ಲ ತೀರಿದೆ ನಾನು ಬಂದಿದ್ದೇನೆ ಇನ್ನು ಮೇಲೆ ನಿಮಗೆ ಲಕ್ಷೇಮವಾಗ್ತದೆ ಹೇಳುವಂತಹದ್ದನ್ನ ಅವರು ಆಶೀರ್ವಾದವನ್ನು ಮಾಡ್ತಾರೆ ಕೃಪಾಶೀರ್ವಾದ ಆ ಕೃಪಾಶೀರ್ವಾದವೇ ನಮಗೆ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಮನುಷ್ಯನಿಗೆ ನಾಗದೇ ನಾಗದೋಷದಿಂದ ಹಲವು ರೀತಿಯಂತಹ ರೋಗಗಳು ಬರ್ತದೆ ಆ ರೋಗಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಇರತಕ್ಕಂತಹದ್ದು ಚಿತ್ರ ಚಿತ್ರ ವಿಚಿತ್ರವಾದಂತಹ ಬಣ್ಣದಿಂದ ಅಲಂಕೃತವಾಗಿರತಕ್ಕಂತಹ ನಾಗಮಂಡಲ ಇದರ ವಿಶೇಷತೆ ಮತ್ತು ಗೊತ್ತಾ ನಿಮಗೆ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಮಂಡಲವಾಗಿರಬೇಕು ಅರ್ಥಾತ್ ಪಂಚ ಬಣ್ಣ ಆಗಿರಬೇಕು ಐದು ವರ್ಣದಿಂದ ಅಲಂಕೃತವಾಗಿರಬೇಕು ಪೃಥ್ವಿ ಅಪೋ ತೇಜೋ ವಾಯು ಆಕಾಶ ಈ ಐದು ಐದು ರೂಪದಲ್ಲಿರತಕ್ಕಂತಹ ಪಂಚಭೂತಗಳಿಗೆ ಅನು ಅನುಗುಣವಾದಂತಹ ಬಣ್ಣದಿಂದ ಅಲಂಕೃತವಾಗಿರತಕ್ಕಂತಹ ಮಂಡಲದಲ್ಲಿ ನಾವು ಆರಾಧನೆಯನ್ನು ಮಾಡಬೇಕಾಗಿರತಕ್ಕಂತಹದ್ದು ಅದೇ ಮಂಡಲವನ್ನು ಐವತ್ತರ ದಿವಸ ಪುರೋಹಿತರು ಇಲ್ಲಿ ರಚನೆಯನ್ನು ಮಾಡಿದ್ದಾರೆ ತುಂಬಾ ವಿಶೇಷವಾದಂತಹ ನಾಗಮಂಡಲವನ್ನು ತಾವು ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ ದರ್ಶನ ಮಾತ್ರದಿಂದಲೇ ಶುಭ ಕರ್ಮ ಅಂತ ಹೇಳಿದ್ದಾರೆ ದೃಷ್ಟಿದೋಷ ಪರಿಹಾರವಾಗ್ತದೆ ನಾಗಮಂಡಲ ದರ್ಶನದಿಂದ ಚರ್ಮ ರೋಗ ನಿವೃತ್ತಿ ಆಗ್ತದೆ ನಾಗಮಂಡಲಕ್ಕೆ ಪೂಜೆ ಮಾಡಿದಂತಹ ಬಣ್ಣವನ್ನು ಶರೀರಕ್ಕೆ ಹಚ್ಚಿಕೊಂಡಾಗ ಅದಲ್ಲದೆ ವಿಶೇಷವಾಗಿ ನಾವು ಅದೇ ಬಣ್ಣವನ್ನ ಪೂಜೆ ಮಾಡಿದಂತಹ ಬಣ್ಣದ ಅಂಶವನ್ನ ನಾವು ಶರೀರಕ್ಕೆ ತೆಗೆದುಕೊಂಡಾಗ ಅರ್ಥಾತ್ ಶುದ್ಧವಾದ ಬಣ್ಣ ಆಗಿರಬೇಕು ಆ ಬಣ್ಣವನ್ನು ನಾವು ಶರೀರಕ್ಕೆ ತೆಗೆದುಕೊಂಡಾಗ ಅಂತಃ ಶುದ್ಧಿ ಆಗ್ತದೆ ನಮ್ಮ ದೇಹದ ಒಳಭಾಗದಲ್ಲಿ ಮಾಲಿನ್ಯಗಳನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಜೊತೆಯಲ್ಲಿ ನಿತ್ಯವೂ ಸಹಿತವಾಗಿ ಆ ಮಂಡಲದ ಪ್ರಸಾದವನ್ನು ನಾವು ಹಣೆಯಲ್ಲಿ ಮುಡಿಯುವುದರಿಂದ ನಮಗಿರತಕ್ಕಂತಹ ನಾಗದೋಷವೇ ಸಂಪೂರ್ಣವಾಗಿ ಪರಿಹಾರವಾಗ್ತದೆ ಇದೆಲ್ಲವೂ ಸಹಿತವಾಗಿ ಉಲ್ಲೇಖ ಬರೀತಾ ಹೇಳ್ತಾ ಇರತಕ್ಕಂಥದ್ದಲ್ಲ ಅದು ಅದಕ್ಕೆ ಆಧಾರಗಳಿದ್ದಾವೆ ಆದ್ದರಿಂದ ಆಧಾರವತ್ತಾಗಿ ಪವಿತ್ರವಾದ ಪವಿತ್ರವಾದಂತಹ ಪವಿತ್ರ ನಾಗಮಂಡಲವನ್ನು ರಚನೆ ಮಾಡುವುದರ ಮೂಲಕವಾಗಿ ಇವತ್ತಿನ ದಿವಸ ನಾಗಮಂಡಲ ಪೂಜೆ ಅದಲ್ಲದೆ ನಾಗರಾಜನ ಪೂಜೆ ವಿಶೇಷವಾಗಿ ಮಾಡುವುದರ ಮೂಲಕವಾಗಿ ಹೋಮ ಹವನಾದಿಗಳು ನಡೀತದೆ ಈಗ ತಾವೆಲ್ಲರೂ ಸಹಿತವಾಗಿ ನಾಗಮಂಡಲದ ದರ್ಶನವನ್ನು ಮಾಡ್ಕೊಂಡ್ರಿ ತುಂಬಾ ವಿಶೇಷವಾಗಿತ್ತು ನಾಗಶಾಂತಿ ಹೋಮಕ್ಕೆ ಬೇಕಾದ ನಾಗಮಂಡಲದ ದರ್ಶನ ಮಾಡಿ ಅದರ ವಿಶೇಷತೆಯನ್ನ ತಿಳ್ಕೊಳ್ತಾ ಇದ್ದೀವಿ ಈ ವಿಶೇಷತೆ ಮುಂದುವರಿಯತ್ತೆ ಒಂದು ಪುಟ್ಟ ವಿರಾಮದ ನಂತರ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಕಲ ದೋಷಗಳ ನಿವಾರಣೆಗಾಗಿ ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ನಾಗಶಾಂತಿ ಹೋಮವನ್ನ ನಾವಿವತ್ತು ನೆರವೇರಿಸ್ತಾ ಇದ್ದೀವಿ ಇದರಲ್ಲಿ ಇವತ್ತಿನ ವಿಶೇಷತೆಯಲ್ಲಿ ಈಗಾಗಲೇ ನಾಗಮಂಡಲ ದರ್ಶನ ಮಾಡ್ತಾ ಅದರ ವಿಶೇಷತೆಯನ್ನ ತಿಳ್ಕೊಂಡಿದ್ದೀವಿ ಅದನ್ನ ಮುಂದುವರಿಸುತ್ತಾ ಕಳಶ ಪೂಜೆಯ ತಯಾರಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಈ ನಾಗಮಂಡಲದ ಸಂದರ್ಭದಲ್ಲಿ ವಿಶೇಷವಾಗಿ ನಾಗದೇವತೆಗಳನ್ನು ನಾವು ಸುಪ್ರೀತಿಗೊಳಿಸುವುದಕ್ಕೆ ಎಷ್ಟು ಕಲಶವನ್ನು ಇಡಬೇಕು ಅಂತದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ನೋಡಿ ಒಂದು ನಾಗಮಂಡಲ ಅಂತ ಆದಾಗ ಕೇವಲ ನಾಗದೇವತೆಗಳು ಮಾತ್ರ ಅಲ್ಲ ಪರಿವಾರ ದೇವತೆಗಳೆಲ್ಲವೂ ಸಹಿತವಾಗಿ ಬರುವ ಸಾಧ್ಯತೆ ಇರತಕ್ಕಂತಹದ್ದಿದೆ ಎಪ್ಪತ್ತಾರು ಕಲಶಗಳು ಜೊತೆಯಲ್ಲಿ ಒಂಬತ್ತು ಕಲಶಗಳು ಪ್ರಧಾನವಾಗಿ ಅದರಲ್ಲೂ ಒಂದು ಮೇರು ಕಲಶ ಸುಬ್ರಹ್ಮಣ್ಯೇಶ್ವರ ಈ ರೀತಿಯಲ್ಲಿ ಇಡಬೇಕು ಅಂತಿದೆ ಅದು ಎಷ್ಟು ಅಷ್ಟಪವಿತ್ರ ನಾಗಮಂಡಲದಲ್ಲಿ ಜೊತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾಗಮಂಡಲವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನಾಗಮಂಡ ಪವಿತ್ರ ನಾಗಮಂಡಲ ಪೂಜೆಯಲ್ಲಿ ವಿಶೇಷವಾಗಿ ಇಡಬೇಕಾಗಿರ್ತಕ್ಕಂತಹದ್ದು ಪ್ರಧಾನವಾಗಿ ಸುಬ್ರಹ್ಮಣ್ಯೇಶ್ವರ ಕಲಶ ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇದ್ದೀರಿ ಮೇಲಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ ಎಲ್ಲಿ ಸುಬ್ರಹ್ಮಣ್ಯನೋ ಅಲ್ಲಿ ನಾಗರಾಜ ಎಲ್ಲಿ ನಾಗರಾಜನೋ ಅಲ್ಲಿ ಸುಬ್ರಹ್ಮಣ್ಯ ಇದ್ದೇ ಇರ್ತಾನೆ ಅದಕ್ಕೊಂದು ಅವಿನಾಭಾವ ಸಂಬಂಧದ ಕಥೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದಿದೆ ಜೊತೆಯಲ್ಲಿ ವಿಶೇಷವಾಗಿ ಒಲ್ಲಿ ದೇವಸೇನಾ ಸಹಿತನಾಗಿ ಸುಬ್ರಹ್ಮಣ್ಯೇಶ್ವರ ದೇವರು ಅರ್ಥಾತ್ ಅವನಿಗೆ ಎರಡು ಶಕ್ತಿ ದೇವತೆಗಳು ಒಲ್ಲಿ ಮತ್ತು ದೇವಸೇನ ಆಡುವಂತಹ ಎರಡು ಶಕ್ತಿ ದೇವತೆಗಳು ಕೆಳಭಾಗದಲ್ಲಿ ನೋಡಿ ಗಣಪತಿ ಇದ್ದಾನೆ ಅದರ ಜೊತೆಯಲ್ಲಿ ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ಇದ್ದಾಳೆ ಜೊತೆಯಲ್ಲಿ ನಾಗದೇವರಿದ್ದಾರೆ ಜೊತೆಯಲ್ಲಿ ನಾರಾಯಣನ ಕಲಶ ಇತ್ಯಾದಿ ಕಲಶಗಳನ್ನು ಎಲ್ಲ ಇಟ್ಟಾಗಿರ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂಬತ್ತು ಕಲಶಗಳನ್ನು ತಾವು ನೋಡ್ತಾ ಇದ್ದೀರಿ ತುಂಬಾ ವಿಶೇಷವಾಗಿ ಈ ಒಂಬತ್ತು ಕಲಶಗಳು ಸಹಿತವಾಗಿ ಸರ್ಪಾದಿ ನವನಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಇಂದ್ರಾದಿ ಅಷ್ಟ ದಿಗ್ ದೇವತೆಗಳಿಗೆ ಕಲಶ ಈ ಕಲಶದ ಜೊತೆಯಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದಿದೆ ಈ ಕಲಶವನ್ನು ಯಾಕಿಡಬೇಕು ಹೇಗಿಡಬೇಕು ಯಾವುದರಲ್ಲಿ ಇಡಬೇಕು ಇತ್ಯಾದಿಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ತುಂಬ ವಿಶೇಷ ವಿಶೇಷವಾಗಿ ನೋಡಿ ಒಂದು ಕಲಶವನ್ನು ನಾವು ಇಡುವಂತಹ ಸಂದರ್ಭದಲ್ಲಿ ನಮಗೆ ತಾಮ್ರದ ಚೆಂಬು ಅಥವಾ ಹಿತ್ತಾಳೆಯ ಚೆಂಬು ಅಥವಾ ಕಂಚಿನ ಚೆಂಬು ಅಥವಾ ಬೆಳ್ಳಿಯ ಚೆಂಬು ಅಥವಾ ಕೊಡ ಕೊಡ ಇತ್ಯಾದಿ ಯಾವುದೇ ಆದರೂ ಸಹಿತವಾಗಿ ನಡೆಯುತ್ತೆ ಅದನ್ನು ನಾವು ಕಲಶ ಕಲಶದ ಪಾತ್ರೆಯಾಗಿಟ್ಟುಕೊಳ್ಬೇಕಾಗಿರ್ತಕ್ಕಂತಹದ್ದು ಅದಕ್ಕೆ ಮುಂಚಿತವಾಗಿ ನಾವು ಪೀಠವನ್ನಿಟ್ಟು ಆ ಪೀಠದ ಮೇಲ್ಭಾಗದಲ್ಲಿ ಮಂಡಲ ರಚನೆಯನ್ನು ಮಾಡಿ ಅಲ್ಲಿ ಪದ್ಮ ಮಂಡಲವಾಗಿರಲಿ ಅಥವಾ ನಾಗನ ಮಂಡಲವೇ ಆಗಿರಲಿ ಬಿಡಿಸುವುದರ ಮೂಲಕವಾಗಿ ಅದರ ಮೇಲ್ಭಾಗದಲ್ಲಿ ಅಗ್ರವಾದಂತಹ ಬಾಳೆ ಎಲೆಯನ್ನಿಟ್ಟು ಬಾಳೆ ಎಲೆಯ ಮೇಲ್ಭಾಗದಲ್ಲಿ ವಿಶೇಷವಾಗಿ ಕಲಶವನ್ನು ಇಡುವಂತಹ ಪದ್ಧತಿ ಇರತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಾಳೆ ಎಲೆಯನ್ನಿಟ್ಟು ಅದರ ಮೇಲ್ಭಾಗದಲ್ಲಿ ತಂಡುಲವನ್ನು ಹರ ಹರಡಿ ಆ ತೊಂಡುಲದ ಮೇಲ್ಭಾಗದಲ್ಲಿ ಚಂಬನ್ನು ಇಡಬೇಕು ಚಂಬ ಅಥವಾ ಕಲಶವನ್ನು ಆ ಕಲಶ ಯಾವ ರೀತಿಯಲ್ಲಿರಬೇಕು ಶುದ್ಧವಾಗಿರಬೇಕು ಮಲಿನವಾಗಿರಬಾರ್ದು ಜೊತೆಯಲ್ಲಿ ಅದರ ಒಳಭಾಗದಲ್ಲೂ ಸಹಿತವಾಗಿ ಲೋಳೆ ಇತ್ಯಾದಿಗಳಿರಬಾರ್ದು ಶುದ್ಧವಾಗಿರಬೇಕಾಗಿರ್ತಕ್ಕಂಥದ್ದು ಆ ಕಲಶಕ್ಕೆ ತಂತುವೇಷ್ಟಿತಂ ಅರ್ಥಾತ್ ತಂತುವಿನಿಂದ ಸುತ್ತಿರಬೇಕಾಗಿರ್ತಕ್ಕಂಥದ್ದು ತಂತು ಅಂದರೇನು ಏನು ನಾಡಿ ಆ ನಾಡಿಯಿಂದ ಸುತ್ತಿರತಕ್ಕಂತಹ ಕಲಶ ನಮ್ಮ ದೇಹಕ್ಕೆ ಹೇಗೆ ನಾಡಿ ಪ್ರಧಾನವೋ ಅದೇ ರೀತಿಯಲ್ಲಿ ಕಲಶಕ್ಕೂ ಸಹಿತವಾಗಿ ನಾಡಿಯೇ ಪ್ರಧಾನವಾಗಿರತಕ್ಕಂಥದ್ದು ಅದರ ಒಳಭಾಗದಲ್ಲಿ ವಿಶೇಷವಾಗಿ ಒಂದೊಂದು ಕಲಶದಲ್ಲಿ ಹದಿನಾರು ರೂಪಾಯಿಯಂತೆ ಹಾಕಬೇಕು ಒಂದೊಂದು ದೇವತೆಗಳಿಗೂ ಸಹಿತವಾಗಿ ಕಲಾಕರ್ಷಣೆ ಆಗಬೇಕು ಅದರಲ್ಲಿ ಹದಿನಾರು ರೂಪಾಯಿಗಳನ್ನು ಹಾಕಿದಾಗ ಅರ್ಥಾತ್ ನಾಲ್ಕು ವರಹಗಳನ್ನು ಹಾಕಿದಾಗ ಆ ಹದಿನಾರು ಕಲೆಗಳು ಪವಿತ್ರವಾಗಿ ಆ ಕಲಶದಲ್ಲಿ ಬಂದು ಸೇರುತ್ತದೆ ನಾವು ಯಾವ ದೇವರನ್ನು ಕರಿತೇವ್ಯೋ ಆ ದೇವರಿಗೆ ಷೋಡಶ ಕಲಾ ಪರಿಪೂರ್ಣನಾಗಿರ್ತಾನೆ ಹೀಗಿರುವಂತಹ ಸಂದರ್ಭದಲ್ಲಿ ಒಳಭಾಗದಲ್ಲಿ ನಾಣ್ಯಗಳನ್ನು ಹಾಕಿ ಕಂಠಪೂರ್ತಿಯಾಗಿ ನೀರನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಕಂಠೆ ರುದ್ರ ಸಮಾಶ್ರಿತ ಒಂದು ಕಲಶವನ್ನಿಟ್ಟಾಗ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಃ ಕುಕ್ಷೌತ್ ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರಋಗ್ವೇದೋಥ ಯಜುರ್ವೇದ ಸಾಮವೇದ ಅಂಗ ಇಷ್ಟ ಸಹಿತಾಸ್ತ್ರವೇ ಕಲಶಂತೋಷ ಮಾಶಿತೋಹ ನೋಡಿ ಒಂದು ಕಲಶವನ್ನಿಟ್ಟಾಗ ದೇವರು ಬ್ರಹ್ಮದೇವರು ರುದ್ರದೇವರು ಜೊತೆಯ ಜೊತೆಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದಗಳು ಸಹಿತವಾಗಿ ಸಮುದ್ರ ಸಪ್ತ ಸಮುದ್ರಗಳು ಎಲ್ಲವೂ ಸಹಿತವಾಗಿ ಕಲಶದಲ್ಲಿ ಬಂದು ಸೇರುತ್ತದೆ ಆ ಕಲಶವನ್ನ ಕಲಶಕ್ಕೆ ನಾವು ವಿಶೇಷವಾಗಿ ಯಾವ ದೇವರನ್ನ ಆವಾಹನೆ ಮಾಡಬೇಕು ಅಂತಹದ್ದನ್ನು ನೋಡಿಕೊಂಡು ಆವಾಹನೆ ಮಾಡಬೇಕು ಹಾಗಿದ್ದಾಗ ಕಂಠಪೂರ್ತಿಯಾಗಿ ನೀರನ್ನು ಹಾಕುವುದರ ಮೂಲಕವಾಗಿ ರುದ್ರನು ಕಂಠದಲ್ಲಿರ್ತಾನೆ ಅಂದ್ರೇನು ವಿಶೇಷವಾಗಿ ಶಿವನು ಜಲಪ್ರಿಯ ಆದ್ದರಿಂದಲೇ ಅವನಿಗೆ ಕಂಠಪೂರ್ತಿಯಾಗಿ ನೀರನ್ನು ಹಾಕಿದಾಗ ಕಂಠದಲ್ಲಿರ್ತಕ್ಕಂತಹ ಶಿವನು ಸುಪ್ರೀತನಾಗ್ತಾನೆ ಆಗ ಪೂಜೆಗೆ ಯೋಗ್ಯವಾಗಿರ್ತದೆ ಆ ಕಲಶ ತದನಂತರ ಅದಕ್ಕೆ ಕೂದಲುಗಳ ಆಕೃತಿಯಲ್ಲಿ ವಿಶೇಷವಾಗಿ ಪಂಚ ಪಲ್ಲವಗಳನ್ನು ಹಾಕಬೇಕಾಗಿರ್ತಕ್ಕಂತಹದ್ದು ಐದು ವೃಕ್ಷಗಳ ಪಲ್ಲವಗಳನ್ನ ಐದು ವೃಕ್ಷದ ಪಲ್ಲವ ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಮಾವಿನ ಕುಡಿಯನ್ನು ಹಾಕುವುದರಿಂದ ಅದೂ ಇಲ್ಲದಿದ್ದಲ್ಲಿ ವೀಳ್ಯದ ಎಲೆಯನ್ನು ಐದು ಎಲೆಯನ್ನು ಇಡುವುದರಿಂದ ಆ ಕಲಶವು ಸಮೃದ್ಧಿಯಾಗ್ತದೆ ತದನಂತರ ಶಿರೋಭಾಗದ ರೂಪದಲ್ಲಿ ಒಂದು ತೆಂಗಿನಕಾಯಿಯನ್ನಿಟ್ಟು ಅದಕ್ಕೆ ಅಲಂಕಾರವನ್ನು ಮಾಡಬೇಕು ಗೆಜ್ಜೆ ವಸ್ತ್ರ ಇತ್ಯಾದಿಗಳನ್ನು ಹಾಕುವುದರ ಮೂಲಕವಾಗಿ ಅಲಂಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಮಾಡಿದಾಗ ಒಂದು ಕಲಶ ಅಂತ ಆಗ್ತದೆ ಆ ಕಲಶಕ್ಕೆ ನಾವು ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ದೇವತೆಗಳನ್ನು ಆವಾಹನೆ ಮಾಡಬೇಕು ಆಗ ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಒಂದು ಮಂಟಪ ಆ ಮಂಟಪಕ್ಕೆ ಮಂತ್ರವನ್ನು ಹೇಳಿದ್ದಾರೆ ಸರ್ವತ್ರ ಈ ರೀತಿಯಾಗಿ ಮಂತ್ರವನ್ನು ಹೇಳಿದ್ದಾರೆ ಆ ಮಂತ್ರವತ್ತಾಗಿ ನಾವು ಕಲ ಮಂತ್ರವತ್ತಾಗಿ ನಾವು ಪೀಠದ ರಚನೆ ಜೊತೆಯಲ್ಲಿ ಮಂಟಪಾದಿ ರಚನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಮಂಟಪದ ಮೇಲ್ಭಾಗದಲ್ಲಿ ಎತ್ತರ ಭಾಗದಲ್ಲಿ ಕೂಟಿಸಬೇಕಾಗಿರತಕ್ಕಂತಹದ್ದು ಕಲಶವನ್ನ ದೇವತಾ ಕಲಶವನ್ನ ಹಾಗೆ ಕೂಟಿಸಿ ಆ ಕಲಶದಲ್ಲಿ ನಾವು ದೇವತೆಗಳನ್ನ ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದು ಅಧಿದೇವತ ಪ್ರತಿ ದೇವತಾ ಪರಿವಾರ ದೇವತೆಗಳನ್ನ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಎಲ್ಲವನ್ನೂ ಸಹಿತವಾಗಿ ನಾವು ಆವಾಹನೆ ಮಾಡಬೇಕು ಈ ಆವಾಹನೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಪೀಠ ದೇವತೆಗಳನ್ನು ನಾವು ಕರೆಯಬೇಕಾಗಿರ್ತಕ್ಕಂತಹದ್ದು ಅಲ್ಲಿ ಆಧಾರ ಶಕ್ತಿ ಏರ್ವಹ ಮೂಲ ಪ್ರಕೃತಿ ಇರುವ ಇತ್ಯಾದಿ ಮೂವತ್ತಾರು ದೇವತೆಗಳಿದಾವೆ ಆ ಮೂವತ್ತಾರು ದೇವತೆಗಳನ್ನು ಕರೆದ ನಂತರದಲ್ಲಿ ವಿಶೇಷವಾಗಿ ನವಶಕ್ತಿಯನ್ನ ಆರಾಧನೆ ಮಾಡಿಕೊಂಡು ಪ್ರಧಾನ ದೇವತೆಯನ್ನು ನಾವು ಕರೆಯಬೇಕಾಗಿರ್ತಕ್ಕಂಥದ್ದು ಆ ನಂತರದಲ್ಲಿ ನಾವು ಮುದ್ರೆಯನ್ನು ತೋರಿಸಿದಾಗ ಆ ಕಲಶದಲ್ಲಿ ದೇವತೆಗಳು ವಾಸ್ತವ್ಯವನ್ನು ಮಾಡ್ತವೆ ಅಲ್ಲಿ ಷಣ್ಣ ಮುದ್ರಾ ಪ್ರದರ್ಶ ಅಂತ ಹೇಳಿದ್ದಾರೆ ಆರು ಮುದ್ರೆಗಳನ್ನು ನಾವು ತೋರಿಸಬೇಕು ಅಳುವಂತಹದ್ದಿದೆ ಆವಾಹಿತೋಭವ ಸಂಸ್ಥಾಪಿತೋಭವ ಸನ್ನಿಹಿತೋಭವ ಸನ್ನಿರುದ್ಧೋಭವ ಅವಗುಂಠಿತೋಭವ ಅಮೃತೀಕರಣೋಭವ ವ್ಯಾಪ್ತೋಭವ ಸುಪ್ರಸನ್ನ ವರದೋಭವ ಈ ರೀತಿಯಲ್ಲಿ ಆರು ಮುದ್ರೆಯನ್ನು ತೋರಿಸಿದಾಗ ಅಲ್ಲಿ ದೇವತಾ ವಾಸ್ತವ್ಯವಾಗ್ತದೆ ಆಗ ನಾವು ಧ್ಯಾನ ಮೂಲಕವಾಗಿ ಯಾವ ದೇವತೆಯನ್ನು ನಾವು ಆರಾಧನೆ ಮಾಡ್ತೇವಿಯೋ ಆ ದೇವತೆ ದೇವತೆಯ ಪ್ರಧಾನ ಧ್ಯಾನ ಶ್ಲೋಕ ಇರ್ತದೆ ಆ ಧ್ಯಾನ ಶ್ಲೋಕದ ಮೂಲಕವಾಗಿ ದೇವರಿಗೆ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಹದಿನಾರು ಉಪಚಾರ ಪೂಜೆಗಳು ಧ್ಯಾನ ಆವಾಹನ ಆಸನ ಸ್ವಾಗತ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ಉಪವೀತ ವಸ್ತ್ರ ವಸ್ತ್ರ ಉಪವಸ್ತ್ರ ಗಂಧ ಅಕ್ಷತ ಇತ್ಯಾದಿ ಹದಿನಾರು ಪೂಜೆ ಪೂಜೋಪಚಾರವನ್ನು ಮಾಡುವ ಮಾಡುವುದರ ಮೂಲಕವಾಗಿ ದೂಪದೀಪ ನೈವೇದ್ಯಾದಿಗಳನ್ನು ನಾವು ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಿದಾಗ ನಮ್ಮ ಕಲಶ ಪೂಜೆಯು ಸಂಪೂರ್ಣಗೊಳ್ಳುತ್ತದೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಪೂಜೆಯನ್ನು ಆಮೇಲೆ ನೋಡೋಣ ಈಗ ಕಲಶ ಪೂಜೆಯನ್ನು ಮಾಡಿಕೊಳ್ಳೋಣ भगवंत कृपया पात्र आगो शुभवा सुब्रह्मण्यं पार्वती पावती भक्तानां सर्वपापघ्नं तं गुहं प्रणमाम्यहं सुब्रह्मण्यं कार्तिकेयं पार्वती प्रियनंदन भक्तानां सर्वपापघ्नौ तं गुहं प्रणमाम्यहं तं गुहं प्रणमा ವೀಕ್ಷಕರೇ ಸಕಲ ಜೀವರಾಶಿಗಳ ರೋಗ ಬಾಧೆ ಸಂಕಷ್ಟಗಳ ನಿವಾರಣೆಗಾಗಿ ಹಮ್ಮಿಕೊಂಡಿರುವ ನಾಗಶಾಂತಿ ಹೋಮದ ಪೂರ್ವ ತಯಾರಿ ಪೂಜೆಗಳೆಲ್ಲ ಮುಗ್ದಿದೆ ಈ ವಿಶೇಷ ಹೋಮ ನಾಳಿನ ವಿಶೇಷತೆಯಲ್ಲೂ ಕೂಡ ಮುಂದುವರಿಯುತ್ತೆ ಆಶ್ಲೇಷ ಬಲಿ ಪೂಜೆ ನಾಗಶಾಂತಿ ಹೋಮದ ಜೊತೆ ನಾಗದೇವನಿಗೆ ನಡೆಯುವ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗೋಣ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ದಿನದ ಕುಂಡಲಿ ಪಂಚಾಂಗ ಶ್ರವಣ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಸಂಜೀವಿನಿ ಸಂಕಲ್ಪ ವಾಸ್ತು ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಬನ್ನಿ ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಕ್ರಮハर्षी டாக்டர் ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ சதಗುರು ಶಿವ சதಗುರು ಶ್ರೇಯೋವತಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೇ ನಮಸ್ಕಾರಗಳು ಹರೇ ರಾಮ್ ಕೈಲಾಸೇ ಅಭಯದಾನ ಶೋಲ ಸಮರಕಂ ಕಲ್ಪದ್ರಮೋಲೇ ಸ್ಥಿತಂ ಕರ್ಪೂರ ಸ್ಫಟಿಕೆಂದು ಸುಂದರತನಂ

रजसावानी जोगुशी साहिश्री रवर्ता ओम द्रुवंते राजा वरुणो द्रुवंते देवो ब्रह्मस्पदे द्रुवंता इंद्रस्चा कृष्चा राष्ट्रं ताम ध्रुवम् मंगल निराज नम दर्शे आमी निराज नांत्रे देवता रक्षाम शिरसा ग्रन्धामी ವೀಕ್ಷಕರೇ ಈಗ ಈ ದಿನದ ಕುಂಡಲಿ ಯಾವ ರೀತಿ ಇದೆ ಬನ್ನಿ ಖೇಚರರು ಹನ್ನೆರಡು ರಾಶಿಗಳಲ್ಲಿ ಬಂದಾಗ ಯಾವ ಯಾವ ರಾಶಿಗಳನ್ನು ಅಲಂಕರಿಸಿದಾಗ ಯಾವ ರೀತಿಯಾದಂತಹ ಫಲ ಇರ್ತದೆ ಹೇಳುವಂತಹದನ್ನ ನಾವು ಪ್ರತಿನಿತ್ಯ ನೋಡಬೇಕಾಗಿರ್ತಕ್ಕಂತಹದ್ದು ಹೀಗಿರುವಾಗ ಇವತ್ತಿನ ಗ್ರಹಸ್ಥಿತಿ ಏನು ಹೇಳುವಂತಹ ನೋಡೋಣ ನೋಡಿ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ವೃಷಭ ರಾಶಿಯಲ್ಲಿ ರಾಹು ಎಂದಿನಂತೆ ಮಿಥುನ ಕರ್ಕಾಟಕ ಸಿಂಹ ಶೂನ್ಯವಾಗಿದೆ ಕನ್ಯಾ ರಾಶಿಯಲ್ಲಿ ಕುಜಾ ಮತ್ತು ಬುದ್ಧರ ಯುತಿ ರಾಶಿಯಲ್ಲಿ ರವಿಯ ಒಟ್ಟಿಗೆ ಇವತ್ತು ದಿವಸ ಲಗ್ನ ಉದಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಕೇತು ಮತ್ತು ಶುಕ್ರ ಯುತಿ ಧನುಷ್ ಶೂನ್ಯವಾಗಿದೆ ಮಕರಲ್ಲಿ ಗುರು ಶನಿ ಯೋಗ ಕುಂಭದಲ್ಲಿ ಮಾಂದಿ ಮೀನದಲ್ಲಿ ಚಂದ್ರ ಇದ್ದಾನೆ ಇದು ಈ ದಿವಸದ ಗೃಹಸ್ಥಿತಿಯಾಗಿರತಕ್ಕಂಥದ್ದು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಈ ದಿನದ ಪಂಚಾಂಗ ಶ್ರವಣ ಸ್ವಸ್ತಿಶ್ರೀ ವಿಜಯಾಭ್ಯುದಯ ದೃಪಶಾಲಿವಾಹನ ಗತಶಕ ವರ್ಷ ಸಾವಿರದ ಒಂಬೈನೂರ ನಲವತ್ಮೂರನೇ ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಶರದೃತು ಆಶ್ವೇಜ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು ವಾರ ಸೋಮವಾರವಾಗಿದೆ ಈ ದಿವಸದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಯೋಗದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಧ್ರುವನಾಮ ಯೋಗ ತೈತಲಾಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನೋಡುವಾಗ ಹದಿಮೂರನೇ ದಿವಸ ಏಳನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರನೇ ವರ್ಷವಾಗಿರತಕ್ಕಂತಹದ್ದು ಅದೇ ಸೌರಮಾನದಲ್ಲಿ ನಾವು ನೋಡುವಾಗ ಒಂದನೇ ಒಂದನೇ ದಿವಸ ಏಳನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರನೇ ವರ್ಷವಾಗಿದೆ ಈ ದಿವಸದ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಆಗಿರತಕ್ಕಂತಹದ್ದು ಧನ್ಯವಾದಗಳು ಗುರುಗಳ ಗುರುಗಳೇ ಒಂದು ಪ್ರಶ್ನೆ ನಾಗಶಾಂತಿ ಹೋಮ ನೆರವೇರಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಜನಕ್ಕೆ ಈ ತರ ಜಾತಕದಲ್ಲಿ ನಾಗದೋಷ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀರಾ ಈ ಜಾತಕದಲ್ಲಿ ನಾಗದೋಷ ಇದೆ ಅಂತ ಹೇಗೆ ಹಿಡಿಯೋದು ಗುರುಗಳೇ ತುಂಬಾ ವಿಶೇಷವಾದಂತಹ ಪ್ರಶ್ನೆ ಇದು ಯಾಕೆಂದರೆ ನಾಗದೋಷ ಇದೆ ಅಂತ ಎಲ್ಲರಿಗೂ ಹೇಳ್ಬಿಡ್ತಾರೆ ಆದರೆ ನಾಗದೋಷ ಇದ್ದಿರೋದೇ ಇಲ್ಲ ಕೆಲವರಿಗೆ ನಾಗದೋಷ ಇದೆ ಹೇಳುವಂತಹ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಅಥವಾ ಮತ್ತೆಲ್ಲಿಗೋ ಹೋಗಿ ಪೂಜಾ ಪುರಸ್ಕಾರ ಮಾಡ್ಕೊಂಡಿರ್ತಾರೆ ಕಡೆಗೆ ನೋಡುವಾಗ ಅವರ ಜಾತಕದಲ್ಲಿ ನಾಗದೋಷವೇ ಇರುವುದಿಲ್ಲ ಇಂತಹ ಸನ್ನಿವೇಶ ಇರ್ತದೆ ಆದ್ದರಿಂದ ಸರಿಯಾಗಿ ಅದನ್ನು ವಿಮರ್ಶೆ ಮಾಡಿ ನೋಡಬೇಕಾಗಿರ್ತಕ್ಕಂಥದ್ದು ನಾಗದೋಷ ಇದೆಯಾ ಇಲ್ಲವ ಹೇಳುವಂಥದ್ದನ್ನು ಸಾಧಾರಣವಾಗಿ ನಾಗನನ್ನ ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಲಗ್ನದಲ್ಲಿ ರಾಹು ಇದ್ದಾಗ ಪಂಚಮದಲ್ಲಿ ರಾಹು ಇದ್ದಾಗ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾಗ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾಗದೋಷ ಅಂತ ಈ ನಾಗದೋಷ ಇದ್ದಾಗ ಕುಟುಂಬಕ್ಕೆಲ್ಲ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಟುಂಬದಲ್ಲಿ ಒಂದೇ ತಂದೆಗೆ ಜನಿಸಿದಂತಹ ಹಲವು ಮಕ್ಕಳು ಹಲವು ರೀತಿಯಲ್ಲಿ ಮನೆ ಕಟ್ಟಿಕೊಂಡು ಬೇರೆ ಬೇರೆ ವಾಸವಾಗಿದ್ದರೂ ಸಹಿತವಾಗಿ ಅವರಿಗೂ ನಾಗದೋಷ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಟುಂಬದವರೆಲ್ಲರೂ ಸಹಿತವಾಗಿ ನಾಗದೋಷ ನಾಗದೋಷದಿಂದ ಸಾಕಷ್ಟು ನರಳುತ್ತಾ ಇರ್ತಾರೆ ಹೀಗಿರುವಾಗ ನಾಗದೋಷವನ್ನು ಚಿಂತನೆ ಮಾಡುವುದು ಲಗ್ನದಿಂದ ಪಂಚಮದಿಂದ ನವಮದಿಂದ ನಾವು ನೋಡಬೇಕು ಇನ್ನು ಎರಡನೇ ಮನೆಯಲ್ಲಿ ಮತ್ತು ಎಂಟನೇ ಮನೆಯಲ್ಲಿದ್ದಾಗ ನೋಡಿ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದ ನಾಗದೋಷ ಎಂಟನೇ ಮನೆಯಲ್ಲಿರುವಾಗ ರಂಧ್ರ ನಾಗದೋಷ ಇರತಕ್ಕಂತಹ ಸನ್ನಿವೇಶ ಕೆಲವು ನಾಗ ಹನನ ಮಾಡಿದಾಗ ದೋಷ ಬರ್ತದೆ ಕೆಲವು ನಾಗ ನಾಗವೀತಿಯಲ್ಲಿ ಮನೆ ಕಟ್ಟಿದಾಗ ದೋಷ ಬರ್ತದೆ ವೀತಿ ಅಂದರೆ ನಡೆ ನಡೆಯಲ್ಲಿ ಮನೆಯನ್ನು ಕಟ್ಟಿದಾಗ ನಾಗದೋಷ ಬರ್ತದೆ ಕೆಲವರಿಗೆ ಹುತ್ತವನ್ನು ಒಡೆದು ಹಾಕಿದಲ್ಲಿ ನಾಗದೋಷ ಬರುವ ಸಾಧ್ಯತೆ ಇರತಕ್ಕಂಥದ್ದು ಕೆಲವು ನಾಗರ ಕಲ್ಲನ್ನು ಕಿತ್ತು ಆಚೆ ಹಾಕಿಬಿಟ್ರೆ ಅದರಿಂದ ನಾಗದೋಷ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹತ್ತು ಹಲವು ಮೂಲಕವಾಗಿ ನಾಗದೋಷ ಬರುವಂತಹ ಸಾಧ್ಯತೆ ಇದೆ ಆ ನಾಗದೋಷಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ನಾಗದೋಷಕ್ಕೆ ಸರಿಯಾದ ಕ್ರಮದಲ್ಲಿ ನೀವು ನಾಗಶಾಂತಿಯನ್ನು ಮಾಡಿಕೊಂಡ್ರೆ ಆಗ ನಿಮ್ಮ ಇಡೀ ಕುಟುಂಬದಲ್ಲೂ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲಗಳು ಆಗ್ತಾ ಬರ್ತದೆ ಅಭಿವೃದ್ಧಿ ಆಗ್ತಾ ಬರ್ತದೆ ಉನ್ನತ ಸ್ಥಾನವನ್ನು ಪಡೀತಾ ಇರ್ತಾರೆ ಸಾಕಷ್ಟು ಓಜಸ್ಸು ವರ್ಚಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲದಿದ್ದಲ್ಲಿ ಒಂದು ಸಣ್ಣ ನಾಗದೋಷ ಉಳ್ಕೊಂಡಿದೆ ಒಂದು ಸಣ್ಣ ಮರಿಯಾಗಿತ್ತು ಅದನ್ನ ಹೊಡೆದಾಕ್ಬಿಟ್ವಿ ಅದೇನು ಲೆಕ್ಕಕ್ಕಿಲ್ಲ ಹೇಳುವಂತಹ ಭಾವನೆ ನಿಮಗೆ ಬರಬಹುದು ಆದರೆ ಕೃಷ್ಣ ಸರ್ಪ ಆಂತಹ ಒಂದು ಸರ್ಪ ಇದೆ ಅದು ಚಿಕ್ಕದಾಗಿರ್ತಕ್ಕಂಥದ್ದು ನಮ್ಮ ಕಿರುಬೆರಳಿಗಿಂತಲೂ ಚಿಕ್ಕದಾಗಿರ್ತದೆ ಕೃಷ್ಣ ಸರ್ಪ ಅದರಷ್ಟು ದೊಡ್ಡ ದೋಷ ಮತ್ಯಾವುದು ಇಲ್ಲವೇ ಇಲ್ಲ ದೊಡ್ಡದಾದಂತಹ ದೋಷವನ್ನು ಕೊಡುವಂತಹ ಕೃಷ್ಣ ಸರ್ಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕಪ್ಪು ಆಕೃತಿಯಲ್ಲಿರ್ತದೆ ಹೆಡೆಯನ್ನು ತೆಗೆಯುತ್ತದೆ ಸರ್ಪದ ರೂಪದಲ್ಲಿ ಇರ್ತದೆ ಅದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಾಧಾರಣವಾಗಿ ಎಲ್ಲ ಸರ್ಪಗಳು ಸಹಿತವಾಗಿ ದೋಷಕಾರಿಯೇ ಆದರೂ ಸಹಿತವಾಗಿ ಕೃಷ್ಣ ಸರ್ಪ ಅತೀ ಕಷ್ಟವಾದ ಕಷ್ಟತರವಾದಂತಹ ದೋಷವನ್ನು ಕೊಡ್ತದೆ ಯಾವ ವ್ಯಕ್ತಿ ಹೊಡೆದ ಹೊಡೆದಿರ್ತಾನೋ ಅಂತಹ ವ್ಯಕ್ತಿಯ ಕುಟುಂಬದಲ್ಲಿ ಅವರು ಶಾರೀರಿಕವಾಗಿ ದುರ್ಬಲ ಆಗೋದು ಮಾನಸಿಕವಾದಂತಹ ಕ್ಷೋಭೆಗೆ ಒಳಗಾಗ್ತಾರೆ ಜೊತೆಯಲ್ಲಿ ಕಣ್ಣಿಲ್ಲದವರು ಕಿವುಡತನ ಉಂಟಾಗುವಂತಹ ಸಾಧ್ಯತೆ ವಾಕ್ ಮಾತು ಸರಿಯಾಗಿ ಬರದೇ ಇರತಕ್ಕಂಥದ್ದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ನಾಗ ದೋಷಕ್ಕೆ ನಾವು ಪ್ರಧಾನವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಆದರೆ ನಾಗಶಾಂತಿಯನ್ನು ಮಾಡಿಸಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿಯನ್ನು ಮಾಡಿಸುವಾಗ ನಾಗಮಂಡಲ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಸಹಿತವಾಗಿ ತಾವು ನೋಡಿದ್ರಿ ನಾಗಮಂಡಲವನ್ನ ಮಂಡಲ ದರ್ಶನವನ್ನು ಮಾಡಿಕೊಂಡ್ರಿ ಅಲ್ವೇ ನಾಗಮಂಡಲ ಎಷ್ಟು ಅದ್ಭುತವಾಗಿತ್ತು ಆ ನಾಗಮಂಡಲವನ್ನ ದರ್ಶನ ಮಾತ್ರದಿಂದಲೇ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ನೀವು ಅಲ್ಲಿ ಜಪದಲ್ಲಿ ಹೋಮದಲ್ಲಿ ಪಾಲ್ಗೊಂಡಾಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಆದ್ದರಿಂದ ನಾಗದೋಷ ಹೇಳುವಂತಹದ್ದು ಮನುಷ್ಯನಿಗೆ ಅಧಿಕವಾಗಿರತಕ್ಕಂತಹದ್ದು ಹೇಗೆ ಮಾಂದಿ ಮಾಂದಿದೋಷವೂ ಅಧಿಕವಾಗಿದೆಯೋ ಅದೇ ರೀತಿಯಲ್ಲಿ ನಾಗದೋಷವೂ ಸಹಿತವಾಗಿ ಅಧಿಕವಾಗಿರತಕ್ಕಂಥದ್ದು ಒಂದು ಮನುಷ್ಯನ ಜೀವನದಲ್ಲಿ ಎರಡು ವಿಶೇಷವಾದಂತಹ ದೋಷಗಳಿರತಕ್ಕಂಥದ್ದು ಒಂದು ನಾಗದೋಷ ಮತ್ತೊಂದು ಮಾಂದಿ ದೋಷ ಈ ಎರಡೂ ದೋಷಗಳು ಸಹಿತವಾಗಿ ಮನುಷ್ಯನ ಜೀವನಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಶಾಂತಿ ಅವಶ್ಯವಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಪ್ರಾಜ್ಞರ ಸಲಹೆ ಧನ್ಯವಾದಗಳು ಗುರುಗಳೇ ಗುರುಗಳೇ ಅಕಸ್ಮಾತ್ ಯಾರು ಅವ್ರ ಜಾತಕದಲ್ಲಿ ನಾಗ ದೋಷ ಇಲ್ದೇ ಇರೋರು ಇದೆ ಅಂತ ತಿಳ್ಕೊಂಡು ಅವರು ಆ ಪೂಜೆ ಎಲ್ಲ ಮಾಡಿಸಿದ್ರೆ ಅದರಿಂದ ದೋಷ ಬರುತ್ತಾ ವ್ಯತಿರಿಕ್ತವಾದಂತಹ ಫಲ ಸಿಗುವ ಸಾಧ್ಯತೆ ಇದೆ ಯಾಕಂದ್ರೆ ಗೊತ್ತಿದ್ದು ಗೊತ್ತಿದ್ದು ಸರಿಯಾದ ಕ್ರಮದಲ್ಲಿ ಮಾಡದೇ ಇದ್ದಾಗ ಒಂದು ರೀತಿಯಂತಹ ದೋಷ ಸರಿಯಾಗಿ ಅದರ ಬಗ್ಗೆ ತಿಳಿದುಕೊಳ್ಳದೆ ಮಾಡಿದಾಗ ಅದರಿಂದ ಬರುವಂತಹ ದೋಷ ಈ ರೀತಿಯಲ್ಲಿ ದೋಷದಲ್ಲಿ ತಾರತಮ್ಯ ಇದ್ದರೂ ಸಹಿತವಾಗಿ ಸಾಕಷ್ಟು ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಾಗದೋಷಾದಿಗಳು ಸಾಧಾರಣವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ನಾಗದೋಷದಿಂದ ಉಂಟಾಗುವಂತಹ ಫಲವೇ ಬೇರೆ ಇರ್ತದೆ ನೋಡಿ ಹುಟ್ಟುವಾಗ ಮಗು ನಾಲವೇಷ್ಟಿಯಾಗಿ ಹುಕ್ಕಳ ಬಳಿಯೇ ಸುತ್ತುಕೊಂಡು ಹುಟ್ಟುಬಿಟ್ಟಿದೆ ನಾಲವೇಷ್ಟಿಯಾಗಿ ಹುಟ್ಟಿದೆ ಅಂದರೆ ಅಲ್ಲಿಂದ ನಾಗದೋಷ ಆರಂಭ ಆಗಿರ್ತದೆ ಆ ಮಗುವಿಗೆ ಕೊನೆಗೆ ಸಾಯುವ ತನಕವೂ ಸಹಿತವಾಗಿ ನಾಗದೋಷದಿಂದ ಬಳಲ್ತಾ ಇರ್ತಾರೆ ಹತ್ತು ಹಲವು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಪೂಜೆ ಪುರಸ್ಕಾರಗಳು ಮಾಡಿಕೊಡ್ತಾರೆ ಆದರೂ ಸಹಿತವಾಗಿ ನಾಗ ದೋಷ ಇದ್ದೇ ಇರ್ತದೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇರ್ತದೆ ಮುಕ್ಕಾಲು ಭಾಗ ಅಥವಾ ಅದಕ್ಕಿಂತಲೂ ಜಾಸ್ತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು ಆದರೆ ಸಂಪೂರ್ಣವಾಗಿ ಕಿತ್ತು ಒಗೆಯಲಿಕ್ಕೆ ಆಗೋದಿಲ್ಲ ಅದು ಜನನಕ್ಕೆ ಬಂದ ನಂತರದಲ್ಲಿ ಮರಣದವರೆಗೂ ಸಹಿತವಾಗಿ ಆ ದೋಷಾದಿಗಳು ಕಾಡುವ ಸಾಧ್ಯತೆ ಇರತಕ್ಕಂಥದ್ದು ಆ ಕಾಡುವಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾವು ಶಾಂತಿ ಕರ್ಮ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ನೋಡಿದ್ರಲ್ಲ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡ್ತಾ ಇದ್ರೆ ಹಲವಾರು ವಿಷಯಗಳನ್ನ ಇದೇ ತರ ನಾವು ತಿಳ್ಕೊಬಹುದು ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ನನ್ನ ಹೆಸರು ಪ್ರೀತಿ ಹುಟ್ಟಿದ ದಿನಾಂಕ ಹದಿಮೂರು ಎರಡು ತೊಂಬತ್ ಮೂರು ಗುರುಗಳೇ ನನಗೆ ಬುದ್ಧಿ ಬಂದಾಗಿಂದ ಬರೀ ಕಷ್ಟಗಳನ್ನೇ ಅನುಭವಿಸುತ್ತಾ ಇದ್ದೀನಿ ನನ್ನ ಗಂಡನಿಗೆ ಎಲ್ಲಾ ದುರಭ್ಯಾಸಗಳು ಇದೆ ಚೆನ್ನಾಗಿ ಓದಿದ್ದೇನೆ ಮುಂದೆ ನನ್ನ ಮಕ್ಕಳ ಭವಿಷ್ಯಕ್ಕೆ ನಾನು ನನ್ನ ಕಾಲ್ ಮೇಲೆ ನಿಂತುಕೊಳ್ಳೋದು ಅನಿವಾರ್ಯ ಆಗಿದೆ ಹಾಗಾಗಿ ಗುರುಗಳೇ ನಾನು ಯಾವ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದು ಮತ್ತೆ ನನ್ನ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು ಯಾಕೆ ನನಗೆ ಕಷ್ಟದ ಮೇಲೆ ಕಷ್ಟಗಳು ಬರುತ್ತಿವೆ ದಯಮಾಡಿ ತಿಳಿಸಿಕೊಡಿ ಗುರುಗಳೇ ಅಂತ ಪ್ರೀತಿ ಅವರು ಇಮೇಲ್ ಕಳಿಸಿದ್ದಾರೆ ಈ ದಿವಸದ ಪತ್ರ ಪರಿಹಾರ ಇಮೇಲ್ ಕಳಿಸಿದ್ದಾರೆ ಬಹಳ ಕಷ್ಟ ಇದೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಜೊತೆಯಲ್ಲಿ ಹುಟ್ಟಿದ ಆರಭ್ಯ ಇಂದಿನವರೆಗೂ ಸಹಿತವಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಹೇಳುವಂಥದ್ದನ್ನು ತಿಳಿಸಿದ್ದಾರೆ ಹಾಗಿದ್ರೆ ಅವರ ಕಷ್ಟಕ್ಕೆ ಕಾರಣ ಏನು ಹೇಳುವಂಥದ್ದನ್ನು ಕೇಳಿದಾರೆ ನೋಡೋಣ ಕಷ್ಟಕ್ಕೆ ಕಾರಣ ಏನು ಹೇಳುವಂಥದ್ದನ್ನು ಗುರುಭ್ಯಶ್ಚ ಗೃಹೇಭ್ಯೋ ಮಂಜರಿ ಪ್ರಸನ್ನ ಅಷ್ಟೇ ಮೇ ಕುರುವಂತು ಭಾರತಿ ಇಂ ನೋಡಿ ವರಾಟಿಕೆಗಳನ್ನು ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟೆಗಳು ಐದು ವರಾಟಿಗಳು ಉಳ್ಕೊಡ್ತು ಐದು ಅಂದರೆ ಸಿಂಹಲಗ್ನ ಉದಯ ಆಯಿತು ಸಪ್ತಮದಲ್ಲಿ ಮಾಂದಿ ನಿಂತು ನೋಡ್ತಾ ಇದ್ದಾನೆ ಇವತ್ತಿನ ದಿವಸ ಮಾಂದಿ ಕುಂಭದಲ್ಲಿ ಉದಯವಾಗಿದೆ ಶನಿ ಮನೆಯಲ್ಲಿ ಆ ಮಾಂದಿಯ ಪೂರ್ಣ ದೃಷ್ಟಿ ಇರತಕ್ಕಂಥದ್ದು ರವಿಯ ಮನೆ ಅರ್ಥಾತ್ ಸಿಂಹರಾಶಿ ಸಿಂಹರಾಶಿಯನ್ನು ನೋಡ್ತಾ ಇದೆ ಅಂತಂದರೆ ಇವರಿಗೆ ಮಾಂದಿ ದೋಷ ಪ್ರಧಾನವಾಗಿರ್ತಕ್ಕಂಥದ್ದು ಇವರ ಕುಟುಂಬದಲ್ಲಿ ದುರ್ಮರಣದಲ್ಲಿ ಹೋದಂತಹ ಯಾವುದೋ ಒಂದು ಆತ್ಮ ತೊಂದರೆ ಇದೆ ಆ ಆತ್ಮದ ತೊಂದರೆಗೆ ಪರಿಹಾರವನ್ನು ಮಾಡಿಕೊಳ್ಳಿ ಕುಲದೇವರ ಆರಾಧನೆ ಮಾಡಿಕೊಳ್ಳಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಂಗಮ ಕ್ಷೇತ್ರದಲ್ಲಿ ಅಥವಾ ಗೋಕರ್ಣದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಪಿತೃದೇವತೆಗಳಿಗೆ ಯಾವ ರೀತಿಯಲ್ಲಿ ಕೊಡ್ತೀರಿ ನಾರಾಯಣ ಬಲಿ ತ್ರಿಪಂಡಿ ಶ್ರಾದ್ದ ತಿಲಹೋಮ ಇತ್ಯಾದಿಗಳ ಮೂಲಕವಾಗಿ ನಿಮ್ಮ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸಿದಲ್ಲಿ ನಿಮ್ಮ ಆರೋಗ್ಯದಲ್ಲೂ ತೊಂದರೆ ಇರುವುದಿಲ್ಲ ನಿಮಗೆ ಆಯುಷ್ಯಕ್ಕೆ ತೊಂದರೆ ಇರುವುದಿಲ್ಲ ಅದಕ್ಕಿಂತಲೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ವಿಜಯವನ್ನು ಹೊಂದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅನುಕೂಲವಾಗ್ತದೆ ಇದು ಅನೂಚಾರವಾಗಿ ನಡೆದು ಬಂದಿರತಕ್ಕಂಥದ್ದು ಆದ್ದರಿಂದ ಮುಂದೂ ಸಹಿತವಾಗಿ ಕಷ್ಟ ಇದೆ ಕಷ್ಟ ಪರಿಹಾರಕ್ಕೆ ಗಣಹೋಮ ಮಾಡಿಕೊಳ್ಳಿ ಶುಭ ಆಗ್ತದೆ ಧನ್ಯವಾದಗಳು ಗುರುಗಳೇ ಪ್ರೀತಿಯವರೇ ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ವೀಕ್ಷಕರೇ ಈಗ ರಾಶಿಗಳ ರಾಶಿ ಫಲ ಸಮಯ ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ರಾಹು ಇರುವುದರಿಂದ ಧನರಾಹುವಿನ ದೋ ದೋಷ ಸಾಲ ಬಾಧೆ ಜಾಸ್ತಿ ಆಗ್ತದೆ ಹಣಕಾಸಿನ ತೊಂದರೆ ಉಂಟಾಗ್ತದೆ ಹಣಕಾಸಿಗಾಗಿ ಸಾಕಷ್ಟು ಪ್ರಯತ್ನ ಪಡಬೇಕಾಗ್ತದೆ ಬಡ್ಡಿಗೆ ಹಣವನ್ನು ಪಡೆಯಬೇಕಾದಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದು ಇದು ಆರ್ಥಿಕವಾಗಿ ಇನ್ನು ದೈಹಿಕವಾಗಿ ನೋಡುವಾಗ ರಾಷ್ಟ್ರಾಧಿಪತಿ ಅಂತ ಕುಂಜನು ಶತ್ರು ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ ಬುಧನ ಒಟ್ಟಿಗೆ ನಿಂತುಕೊಂಡಿದ್ದಾನೆ ಕಪಾ ಕಟ್ತದೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ ಇದೆ ಆಸ್ಪತ್ರೆಗೆ ಅಲೆಯಬೇಕಾದಂತಹ ಸನ್ನಿವೇಶ ಬಂದಿತ್ತು ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಮೇಷರಾಶಿಯವರಿಗೆ ದೋಷ ಬಹಳ ಇದೆ ಇವತ್ತಿನ ದಿವಸ ರವಿ ಬೇರೆ ನೀಚನಾಗಿದ್ದಾನೆ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ರವಿಯ ಪೂರ್ಣ ದೃಷ್ಟಿ ಇದೆ ಇದೆಲ್ಲವನ್ನು ನೋಡುವಾಗ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯನ ಉಪಾಸನೆ ಮಾಡಿಕೊಳ್ಳಿ ಆದಿತ್ಯ ಹೃದಯವನ್ನು ನೀವು ಪಠನ ಮಾಡುವುದರಿಂದ ಅದರಲ್ಲೂ ಹನ್ನೆರಡು ಸಾರಿ ಪಠನ ಮಾಡುವುದರಿಂದ ಮೇಷರಾಶಿಯವರಿಗೆ ಅತ್ಯಂತ ಶುಭವಾದಂತಹ ಫಲ ಸಿಗ್ತದೆ ಆರೋಗ್ಯ ಸಮೃದ್ಧಿ ಆಗ್ತದೆ ಆಯುಷ್ಯ ವೃದ್ಧಿ ಆಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮೇಷರಾಶಿಯವರು ವೃಷಭರಾಶಿಯವರ ಫಲ ನೋಡುವಾಗ ನೋಡಿ ನಿಮ್ಮ ರಾಶಿಗೆ ಪಂಚಮಸ್ಥಾನದಲ್ಲಿ ಕುಜಬದುರೈತಿ ಮಕ್ಕಳಿಗೆ ತೊಂದರೆ ಪಂಚಮಸ್ಥಾನ ಅಂದರೆ ಮಕ್ಕಳಾಗಲಿಕ್ಕೆ ತೊಂದರೆ ಮಕ್ಕಳಾದವರಿಗೆ ಮಕ್ಕಳಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತಲೆಯ ಭಾಗದಲ್ಲಿ ಏನಾದರೂ ವೇದನೆಗಳು ಕಾಣಿಸುವ ಸಾಧ್ಯತೆ ಇದೆ ಮಕ್ಕಳಿಗೆ ಬುಧನ ಜೊತೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಇರತಕ್ಕಂತಹ ಹುಡುಗರಿಗೆ ಸಾಕಷ್ಟು ತೊಂದರೆ ಇರತಕ್ಕಂತಹದ್ದು ಹುಡುಗ ಹುಡುಗಿಯರಿಗೆ ಕಾರಣ ನಿಮ್ಮ ಜೊತೆಯಲ್ಲಿ ಖುಜನ ಇದ್ದಾನೆ ಆದ್ದರಿಂದರೆ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವಿದ್ಯಾರ್ಥಿ ಜೀವನದಲ್ಲಿ ವೃಷಭ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ಗುರು ಮತ್ತು ಶನಿ ಭಾಗ್ಯವೃದ್ಧಿಯನ್ನು ಮಾಡ್ತಾರೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ರಾಶಿಯವರು ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಪರಿಹಾರವನ್ನು ಮಾಡ್ಕೊಳ್ಳಿ ಏನು ಮಾಡ್ತೀರಿ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರ ಬದಲು ನೋಡುವಾಗ ಸುಖಸ್ಥಾನದಲ್ಲಿ ಕುಜಾ ಮತ್ತು ಬುಧರ ಯುತಿ ದ್ವಂದ್ವ ರಾಶಿಯಾಗಿರ್ತಕ್ಕಂತಹದ್ದು ನಿಮಗೆ ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ ಅನ್ನುವಂತಹ ಆಲೋಚನೆ ಬೆಳಗ್ಗೆ ಮಾಡಲೋ ಸಾಯಂಕಾಲ ಮಾಡಲೊ ಇತ್ಯಾದಿ ಯೋಚನೆಗಳು ಸಾಕಷ್ಟು ಉಂಟಾ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವಾಹನ ಸ್ಥಾನದಲ್ಲಿ ಕುಜ ಇರುವುದರಿಂದ ವಾಹನಕ್ಕೆ ಏನಾದರೂ ಅಪಾಯ ಬರುವ ಸಾಧ್ಯತೆ ಆದ್ದರಿಂದ ತುಂಬಾ ಜಾಗೃತೆಯ ಬೇಕು ನಾಲ್ಕನೇ ಮನೆಯಲ್ಲಿ ಬುಧ ಇದ್ದಾನೆ ಹಾಗಂತ ಶಾಲಾ ಕಾಲೇಜಿನ ಅಧ್ಯಾಪಕ ಅಧ್ಯಾಪಕಿಯರಿಗೆ ಸಾಕಷ್ಟು ಅನುಕೂಲ ನೆಮ್ಮದಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಅಭಿವೃದ್ಧಿಯನ್ನು ಮಾಡ್ತೀರಿ ಅದರಿಂದ ನೆಮ್ಮದಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಾಧಿಪತಿ ಅಂತಹ ಗುರು ಅಷ್ಟಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಅದು ಶನಿಯೊಟ್ಟಿಗೆ ಶಶಯೋಗದಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೆ ಸಾಕಷ್ಟು ಅಭಿವೃದ್ಧಿ ಯಾವುದರಲ್ಲಿ ಅಭಿವೃದ್ಧಿ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ ಕೆಲಸ ಮಾಡತಕ್ಕಂಥವರಿಗೆ ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮನಸ್ಸಿನ ದುಗುಣ ನಿವಾರಣೆ ಆಗ್ತದೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಏನು ಮಾಡ್ತೀರಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಕುಜನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅರ್ಥಾತ್ ಸುಬ್ರಹ್ಮಣ್ಯೇಶ್ವರ ಶಾಂತಿಯನ್ನು ಮಾಡಿಕೊಳ್ಳಿ ಸುಬ್ರಹ್ಮಣ್ಯನಿಗೆ ಪೂಜೆ ಪುರಸ್ಕಾರ ಮಾಡ್ಕೊಳ್ಳಿ ಕಷ್ಟ ಪರಿಹಾರವಾಗುತ್ತೆ ಮಿಥುನ ರಾಶಿಯವರು ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ನೋಡಿ ಸಪ್ತಮ ಇರತಕ್ಕಂತಹ ಶನಿ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ ಸಪ್ತಮದಲ್ಲಿ ಗುರು ಬಂದಿದ್ದಾನೆ ಗುರುಬಲ ಇದೆ ವಿವಾಹ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಿವಾಹ ಭಾಗ್ಯ ದೈವಾನುಕೂಲ ಚೆನ್ನಾಗಿರ್ತಕ್ಕಂಥದ್ದು ಕೇಂದ್ರಾಧಿಪತಿ ಯೋಗ ಇದೆ ಜೊತೆಯಲ್ಲಿ ಚಂದ್ರ ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿರೋದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಮಾಂದಿೋದಯವಾಗಿದ್ದರೆ ಏನಾಗುತ್ತೆ ಅಪಘಾತ ಭಯ ಬಿದ್ದು ಪೆಟ್ಟಾಗೋದು ಅಥವಾ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾರಣಾಂತಿಕ ವೇದನೆ ಇವತ್ತು ದಿವಸ ಮಾರಣಾಂತಿಕವಾದಂತಹ ವೇದನೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ತುಂಬ 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 ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಶಿಯವರು ಅಷ್ಟಮದ ಮಾಂದಿ ಮಹಾ ಅಪಾಯಕಾರಿ ಆಗಿರ್ತಕ್ಕಂಥದ್ದು ಮಾಂದಿಯ ದೃಷ್ಟಿ ಧನಸ್ಥಾನಕ್ಕೆ ಇರುವುದರಿಂದ ಕಾರ್ಯರಾಶ ಕಾರ್ಯನಾಶ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಶಾಂತಿಯನ್ನು ಮಾಡ್ಕೊಳ್ಳಿ ಮಾಂದಿ ಶಾಂತಿಗೆ ಪರಿಹಾರ ಶಾಂತಿ ಮಾಡ್ಕೊಳ್ಳಿ ಶುಭವಾಗುತ್ತೆ ರಾಶಿ ರಾಶಿಯವರು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೋಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಮುದ್ರ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಸಂಜೀವಿನಿ ಸಂಕಲ್ಪ ವಾಸ್ತು ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಯೋಗ ಸಂಕಲ್ಪ ಈ ದಿವಸದ ಯೋಗ ಸಂಕಲ್ಪದಲ್ಲಿ ಒಂದು ವಿಶೇಷವಾದಂತಹ ಯೋಗ ಈ ಯೋಗವನ್ನ ಶ್ರೀಮತಿ ನಂದಿನಿ ಪ್ರಸಾದ್ ಅವರು ಮಾಡಿ ತೋರಿಸ್ತಾರೆ ನೋಡ್ಕೊಂಡು ಬನ್ನಿ ತದನಂತರ ಅದರಲ್ಲಿರತಕ್ಕಂಥ ಆಗು ಹೋಗುಗಳೇನು ನೋಡೋಣ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಅಭ್ಯಾಸ ಮಾಡಲಿದ್ದೇವೆ ಮಾಲಾಸನ ಗ್ಯಾಸ್ಟ್ರೈಟಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಹಾಗೆ ಮಧುಮೇಹದಿಂದ ಬಳಲ್ತಾ ಇರೋರಿಗೆ ಹಾಗೆ ಮಲಬದ್ಧತೆಯಿಂದ ಇರುವವರಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂತಹ ಆಸನ ಮಾಲಾಸನ ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂತಹ ಆಸನ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ತಾಡಾಸನ ಎರಡು ಕಾಲುಗಳ ಮೇಲೆ ನಿಂತ್ಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಯನ್ನು ಮೇಲೆ ತೊಗೊಂಡು ಬನ್ನಿ ಉಸಿರೇನ ಬಿಡುತ್ತಾ ಕಾಲುಗಳೆರಡು ಹಗಲ ಮಾಡ್ತಾ ಉಸಿರೇನ ಬಿಡುತ್ತಾ ನಿಧಾನವಾಗಿ ಕುತ್ಕೋಬೇಕು ಕೈಗಳೆರಡು ಮುಂದೆ ಬಂದು ಟ್ರೈ ಸಿಪ್ಸ್ ಅಂತ ಏನು ಹೇಳ್ತೇವೆ ಅದು ಮುಂದೆ ಬಂದು ಕೈಗಳನ್ನು ಹಿಂದೆ ತೊಗೊಂಡು ಬಂದು ಕಾಲುಗಳ ಹಿಂದೆ ಲಾಕ್ ಮಾಡ್ಕೋಬೇಕು ಓಕೆ ಕತ್ತ ಆದಷ್ಟು ಮುಂದೆ ಬಾಗಬೇಕು ಹೊಟ್ಟೆಗೆ ಒತ್ತಡವನ್ನು ಕೊಡಬೇಕು ತೊಡೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಕಿಬ್ಬೊಟ್ಟೆಯ ಭಾಗದಲ್ಲಿ ಆಗ್ತಕ್ಕಂತಹ ಒತ್ತಡವನ್ನು ಗಮನಿಸ್ಬೋದು ಇದೇ ಸ್ಥಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಬಾರಿ ಸರಾಗವಾದ ಉಸಿರಾಟ ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ ಎರಡು ಕೈಗಳನ್ನು ನೇರ ಮಾಡಿ ಬೆನ್ನನ್ನು ನೇರ ಮಾಡುವುದು ಇದರಲ್ಲಿ ಮತ್ತೊಂದು ವಿಧಾನ ಎರಡೂ ಕೈಗಳನ್ನು ತೊಡೆಯ ಮಧ್ಯಭಾಗದಲ್ಲಿ ತೊಗೊಂಡು ಬಂದು ನಮಸ್ಕಾರ ಮಾಡಬಹುದು ಬೆನ್ನು ನೇರ ಇರಲಿ ಮುಂದೆ ದೃಷ್ಟಿ ಇದನ್ನು ಸಹ ಮಾಡಬಹುದು ಇದರಲ್ಲಿ ಮಾಲಾಸನದಲ್ಲೇ ಮತ್ತೊಂದು ವಿಧಾನವನ್ನು ಮಾಡಬಹುದು ಎರಡೂ ಕಾಲನ್ನ ಸಾಧ್ಯ ಆದಷ್ಟು ಜೋಡಿಸಬೇಕು ಪಾದಗಳು ಮಂಡಿಗಳು ಒಂದಕ್ಕೊಂದು ಜೋಡಿಸಿ ಕೈಗಳಿಂದ ಹೀಗೆ ಲಾಕ್ ಮಾಡಬೇಕು ಹೀಗೆ ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂತಹ ಒತ್ತಡವನ್ನ ಗಮನಿಸಬಹುದು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹಾಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರೋರಿಗೆ ಹೊಟ್ಟೆಯ ಅಲ್ಸರ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಆಸನ ಇದ ಕೈಗಳನ್ನು ರಿಲೀಸ್ ಮಾಡಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಉಸಿರನ್ನ ಬಿಡುತ್ತಾ ಕೈಗಳು ದೇಹದ ಪಕ್ಕದಲ್ಲಿ ಆತ್ಮೀಯರೇ ಇದಾಗಿತ್ತು ಮಾಲಾಸನ ಮಾಲಾಸನ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನಂದಿನಿ ಪ್ರಸಾದ್ ರವರು ತೋರಿಸ್ಕೊಟ್ರು ಈಗ ಇದರ ಉಪಯೋಗಗಳನ್ನ ಗುರುಗಳನ್ನ ತಿಳ್ಕೊಳ್ಳೋಣ ಬನ್ನಿ ಈಗಾಗಲೇ ತಾವು ಮಾಲಾಸನವನ್ನು ನೋಡಿದ್ರಿ ತುಂಬಾ ವಿಶೇಷವಾಗಿತ್ತು ಈ ಮಾಲಾಸನವನ್ನು ಮಾಡುವ ಪದ್ಧತಿ ಹೇಗೆ ಹೇಳುವಂತದ್ದನ್ನು ಹೇಳಿದ್ರಲ್ವೇ ಅಲ್ವೇ ನೋಡಿ ಮೊದಲು ತಾಳಾಸನಕ್ಕೆ ಹೋಗಿ ತದನಂತರ ಕುಕ್ಕರ್ಗಾಲ್ನಲ್ಲಿ ಕೂತ್ಕೊಂಡು ಬಗ್ಗಿ ಮಂಡಿಯನ್ನು ಹಿಡಿದುಕೊಂಡು ಮಾಡಬೇಕಾದಂತಹ ಒಂದು ಯೋಗಾಸನ ಇದರಿಂದ ಕಿಬ್ಬೊಟ್ಟೆಯಲ್ಲಿ ಯಾವುದಾದ್ರೂ ತೊಂದರೆಗಳಿದ್ದರೆ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಮಲಬದ್ಧತೆಯನ್ನು ದೂರ ಮಾಡುವಂತಹ ಶಕ್ತಿ ಪೈಲ್ಸ್ ರೋಗ ರೋಗಾದಿಗಳು ಇದ್ದಲ್ಲಿ ಅಂಥವರಿಗೆ ಅನುಕೂಲ ಕೆಲವರಿಗೆ ಆಮಶಂಕೆ ಜಾಸ್ತಿ ಆಗ್ತದೆ ಅಂತಹ ವ್ಯಕ್ತಿಗಳಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹೊಟ್ಟೆಯ ಕಡೆಯಲ್ಲಿ ರೋಗಪ್ರಾಪ್ತಿ ಏನಿರ್ತದೆಯೋ ಅದನ್ನು ದೂರ ಮಾಡುವಂತಹ ಒಂದು ವಿಶೇಷವಾದಂತಹ ಆಸನವಾಗಿರ್ತಕ್ಕಂತಹದ್ದು ಸಾಧಾರಣವಾಗಿ ಈ ಆಸನ ಕುಕ್ಕುರಾಸನದ ಹಾಗೆ ಇದರಿಂದ ಸಾಕಷ್ಟು ದೇಹಾರೋಗ್ಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಇದನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಕೈಗಳಿಗೆ ವಿಶೇಷವಾಗಿ ತಾಕತ್ತು ಬರ್ತದೆ ಕಾಲುಗಳಿಗೂ ಸಹಿತವಾಗಿ ಕಾಲುಗಳು ಬಲಿಷ್ಠವಾಗ್ತದೆ ಜೊತೆಯಲ್ಲಿ ಮನಸ್ಸಿನ ಸ್ಥಿರತೆಯನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಆಸನದಿಂದ ಈ ಆಸನವನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನ ಇದೆ ಅದಕ್ಕಿಂತಲೂ ಮುಖ್ಯವಾಗಿ ದೈಹಿಕವಾದಂತಹ ಅನಾರೋಗ್ಯಗಳು ದೊಡ್ಡ ರೋಗಾದಿಗಳನ್ನು ಸಹಿತವಾಗಿ ಶಮನ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ಈ ಆಸನದಲ್ಲಿ ಮಾಡಿಕೊಳ್ಳಿ ಈ ಆಸನವನ್ನು ಸುಲಭವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಗರ್ಭಿಣಿ ಸ್ತ್ರೀಯರು ಸುದ್ದಿ ಹೋಗಬೇಡಿ ಬಾಣಂತಿಯರು ಮಾಡಲೇಬೇಡಿ ಜೊತೆಯಲ್ಲಿ ವಯೋವೃದ್ಧರಿಗೂ ಸಹಿತವಾಗಿ ಆತಂಕ ಇರತಕ್ಕಂಥದ್ದು ಸಣ್ಣ ಮಕ್ಕಳು ಮತ್ತು ಚಟುವಟಿಕೆ ಉಳ್ಳಂತಹ ವ್ಯಕ್ತಿಗಳು ಯಾರೇ ಮಾಡಿದರೂ ಸಹಿತವಾಗಿ ಅನುಕೂಲ ಇದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಈ ಆಸನದಿಂದ ಶುರುವಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ರಾಶಿಗಳ ರಾಶಿ ಫಲ ಮುಂದುವರಿಸುವಂತ ಸಮಯ ನೋಡಿ ಸಿಂಹ ರಾಶಿಯವರ ಫಲವನ್ನು ನೋಡುವಾಗ ಪೂರ್ಣ ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ವ್ಯವಹಾರ ಎಲ್ಲ ಕೆಟ್ಟೋಗಿದೆ ಅಭಿವೃದ್ಧಿ ಇಲ್ಲವೇ ಇಲ್ಲ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಹೋಗಿದ್ದಾರೆ ಅದರಿಂದ ಸಾಕಷ್ಟು ತೊಂದರೆ ಉಂಟುವಂತಹ ಭಾವನೆ ಉಂಟಾದಿತ್ತು ಆದರೆ ಇಲ್ಲಿ ಚಂದ್ರನ ನಿಮಗೆ ಬಾಧೆ ಅಲ್ಲ ನಿಮಗೆ ಬಾಧೆ ಇರತಕ್ಕಂಥವ್ರು ಮಂದಿಯೇ ಬಾಧೆ ಇರತಕ್ಕಂಥವ್ರು ಅಬ್ಧ ದೀಕ್ಷಾ ನಿರೋಪೇನ ಪ್ರೇತಃ ಯಾತಾಹ ಪಿಶಾಚತಾ ಪೈಶಾಚಿಕ ಬಾಧೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪ್ರೇತ ಬಾಧೆಯಿಂದ ಪೈಶಾಚಿಕ ರೂಪವನ್ನು ತಾಳುವಂತಹ ಸಾಧ್ಯತೆ ಅದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಂದಿ ಶಾಂತಿ ಮೋಕ್ಷ ಮೋಕ್ಷಿ ತ್ರಿಪಿಂಡಿ ವಿಧಾನ ಶ್ರದ್ಧಾ ವಿಧಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರ ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನೆ ನಿಂತ್ಕೊಂಡಿದ್ದಾನೆ ತಲೆಗೆ ಏನಾದರೂ ಏಟು ಬಿಡುವ ಸಾಧ್ಯತೆ ಇರತಕ್ಕಂಥದ್ದು ಪಂಚಮದಲ್ಲಿ ಶನಿ ಕಾಲಿಗೆ ಏಟು ಕಾಲಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕೆಲವರು ಈಗಾಗಲೇ ಕಾಲು ಎಳೀತಾ ಇರ್ತೀರಿ ಕಾಲು ನೋವು ನಿಮಗೆ ಪದೇ ಪದೇ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಂಡಿ ನೋವು ಕಾಲು ನೋವು ಇತ್ಯಾದಿ ಅದರಿಂದ ಸಾಕಷ್ಟು ವೇದನೆಯನ್ನು ಅನುಭವಿಸುವಂತಹ ಸಾಧ್ಯತೆ ನೋಡಿ ಚಂದ್ರನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಹೊಸ ರೂಪ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಹೊಸತಾದಂತಹ ಔಷಧದಿಂದ ನಿಮಗೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ರೋಗಗಳ ಬಾಧೆ ನಿವಾರಣೆಗೆ ಹೊಸ ರೂಪದ ಔಷಧ ಪ್ರಯೋಗ ಅದರಿಂದ ಅನುಕೂಲ ಉಂಟಾಗ್ತದೆ ರಾಶಿಯವರಿಗೆ ಶುಭದ ಕಾಲ ಹೇಳುವಂತಹದ್ದು ನೋಡಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರವಿ ನಿಂತುಕೊಂಡಿದ್ದಾನೆ ವ್ಯಯಸ್ಥಾನಾಧಿಪತಿ ಸರ್ಕಾರಿ ಉದ್ಯೋಗ ಇಲ್ಲದವರಿಗೆ ಸರ್ಕಾರಿ ಉದ್ಯೋಗ ಲಭ್ಯತೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ರವಿಯು ನಿಮ್ಮ ರಾಶಿಯಿಂದ ಮೂರನೇ ರಾಶಿಯಲ್ಲಿರುವುದರಿಂದ ನಿಮ್ಮ ಸಹೋದರಿಯರಿಗೆ ಅನುಕೂಲ ಇರತಕ್ಕಂಥವನು ರವಿ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಮಾಡಬೇಕು ಕೇತುವಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಗಣಪತಿಯ ಉಪಾಸನೆಯಲ್ಲಿ ಪಾಲ್ಗೊಳ್ಳಿ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ನೋಡಿ ತುಲಾರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ನಿಂತ್ಕೊಂಡಿದ್ದಾನೆ ಅವನು ಲಾಭಾಧಿಪತಿ ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಲಾಭ ಉಂಟಾಗುವಂತಹ ಸಾಧ್ಯತೆ ಅದರಲ್ಲೂ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸದಲ್ಲಿರುವವರಿಂದಲೇ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕಿಂತಲೂ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳಾಗಿದ್ದಲ್ಲಿ ಅನುಕೂಲ ರಾಜಕೀಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ರಾಜಕೀಯದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನ ದೋಷದಿಂದ ಸಾಕಷ್ಟು ತೊಂದರೆ ಇರತಕ್ಕಂಥದ್ದು ನಾಗದೋಷ ಆ ನಾಗದೋಷಕ್ಕೆ ನೀವು ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿಯನ್ನೇ ಮಾಡಿಕೊಳ್ಳಿ ಇಲ್ಲದಿದ್ದರೆ ಯಾವ ನೀವು ಹತ್ತೆಂಟು ಸಾರಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದರೂ ಸಹಿತವಾಗಿ ನಾಗದೋಷ ಪರಿಹಾರವಾಗುವುದಿಲ್ಲ ನಾಗದೋಷ ಮುಖ್ಯವಾಗಿ ಪರಿಹಾರ ಆಗಬೇಕಾಗಿರತಕ್ಕಂಥದ್ದಿದೆ ತುಲಾರಾಶಿಯವರಿಗೆ ಅಷ್ಟಮದ ರಾಹು ಇರುವುದರಿಂದ ರಂಧ್ರ ರಾಹು ದೋಷ ಪರಿಹಾರಕ್ಕಾಗಿ ನಾಗದೋಷ ಪರಿಹಾರಕ್ಕೆ ನಾಗಶಾಂತಿ ಆಶ್ಲೇಷಾಬಲಿ ಅಥವಾ ನಾಗದೇವತಾ ಪೂಜೆ ಅಥವಾ ನಾಗ ಸಂಬಂಧವಾಗಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಸಂಪೂರ್ಣವಾಗಿ ನಾಗದೋಷ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ತುಲಾರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರಿಗೆ ಕೇತು ನಿಮ್ಮ ರಾಶಿಯಲ್ಲಿ ಇದ್ದಾನೆ ಶುಕ್ರನ ಜೊತೆಯಲ್ಲಿದ್ದಾನೆ ನೀವು ಊಟ ಮಾಡುವಂತಹ ಅನ್ನವೇ ವಿಷವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವಿಷ ಜಂತುವಿನಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಆದ್ದರಿಂದ ತುಂಬ ಜಾಗ್ರತೆ ಬೇಕು ವೃಶ್ಚಿಕ ರಾಶಿಯವರು ನಿಮ್ಮ ರಾಶಿಯಿಂದ ಸುಖ ಸ್ಥಾನದಲ್ಲಿ ಮಾಂದಿ ಮಾಂದಿ ನಿಂತುಕೊಂಡಿದ್ದಾನೆ ಸುಖನಾಶವನ್ನು ಮಾಡ್ತಾನೆ ಅದರಿಂದ ತುಂಬ ಕಾಳಜಿ ಇರಲಿ ಯಾಕೆಂದರೆ ಮಾಂದಿಯ ದೋಷ ಅತ್ಯಂತ ನಿಕೃಷ್ಟವಾದಂತಹ ದೋಷವಾಗಿರ್ತಕ್ಕಂತಹದ್ದು ಆದ್ದರಿಂದ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ ಮಾಂದಿ ದೋಷಕ್ಕೆ ಏನು ಪರಿಹಾರ ಶಾಂತಿಯನ್ನೇ ಮಾಂದಿಶಾಂತಿಯನ್ನೇ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಾಂತಿಗೆ ಹೇಳಿರತಕ್ಕಂತಹ ಮಂತ್ರ ಒಂದೇ ಮಂತ್ರವಾಗಿರ್ತಕ್ಕಂಥದ್ದು ಗಾಯತ್ರಿ ಮಂತ್ರ ಮಂದ ಪುತ್ರಾಯ ವಿದ್ಮಹೆ ಗುಳಿಕ ನಾದಾಯ ಧೀಮಹಿ ತನ್ನೋ ಮಾಂದಿ ಆತು ಇದು ಗುಳಿಗ ಮಂತ್ರವಾಗಿರ್ತಕ್ಕಂಥದ್ದು ಗುಳಿಗ ಮಂತ್ರದಿಂದ ನೀವು ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಯಾವುದೇ ಕಷ್ಟ ಇರಲಿ ಆ ಕಷ್ಟವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರ್ತಕ್ಕಂಥದ್ದು ಉಳಿಗ ಮಂತ್ರದಲ್ಲಿ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ವೃಷ್ಠಿಕ ರಾಶಿ ಅವರು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದಂತೂ ವಿರಾಮ ತಗುಳಣ ವಿರಾಮದ ನಂತರ ಮುದ್ರಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ರಾಶಿಗಳ ರಾಶಿಫಲ ಸಂಜೀವಿನಿ ಸಂಕಲ್ಪ ವಾಸ್ತು ಸಂಕಲ್ಪ ಜೊತೆಗೆ ಭಗವದ್ಗೀತಾ ಸಂಕಲ್ಪ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮುದ್ರಾ ಸಂಕಲ್ಪ ಗುರುಗಳು ಮುದ್ರೆ ಒಂದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಗುರುಗಳೇ ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ರುದ್ರ ಮುದ್ರೆಯನ್ನು ನೋಡ್ತಾ ಇದ್ದೀರಿ ಏನಿದು ರುದ್ರ ಮುದ್ರೆ ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡಿ ರುದ್ರಮುದ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಮೂರು ಬೆರಳುಗಳನ್ನು ಸೇರಿಸಿ ಹೀಗೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಮೂರು ಬೆರಳು ಅಂದರೆ ಶುಕ್ರನ ಬೆರಳು ಗುರುವಿನ ಬೆರಳು ಮತ್ತು ರವಿಯ ಬೆರಳು ಈ ಮೂರು ಬೆರಳುಗಳನ್ನು ಸೇರಿಸಿ ತುತ್ತ ತುದಿಗೆ ಹಿಡಿದಾಗ ಉಂಟಾಗುವಂತಹ ಮುದ್ರೆ ಯಾವುದಿದೆಯೋ ಈ ಮುದ್ರೆಗೆ ರುದ್ರಮುದ್ರೆ ಅಂತ ಹೆಸರೇರತಕ್ಕಂಥದ್ದು ರುದ್ರ ಮುದ್ರೆಯನ್ನು ಮಾಡುವುದರಿಂದ ಏನಾಗುತ್ತೆ ಆಯಾಸ ಜ ಕಡಿಮೆ ಆಗ್ತದೆ ನೀವು ಭಾಳಷ್ಟು ದಣಿವ ಆಗ್ತಾಯಿದೆ ಆಯಾಸವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ರುದ್ರ ಮುದ್ರೆಯನ್ನು ನೀವು ಬೆಳಗ್ಗೆಯಿಂದ ಸಾಯಂಕಾಲದ ಒಳ ಭಾಗದಲ್ಲಿ ಕೊನೆಯ ಪಕ್ಷವನ್ನು ಇಪ್ಪತ್ತೊಂದು ಸಾರಿ ಮಾಡಿಕೊಂಡ್ರಿ ಆಗ ಸಾಕಷ್ಟು ಪರಿಣಾಮಕಾರಿಯಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತದೆ ಕೆಲಸ ಕಾರ್ಯ ಇರುವವರು ಸಹಿತವಾಗಿ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವರು ಸಹಿತವಾಗಿ ಇದನ್ನು ಮಾಡುವುದರಿಂದ ತೇಜೋಭಿವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದಿತ್ಯ ಹೃದಯವನ್ನು ಓದಿದಷ್ಟೇ ಪುಣ್ಯ ಇರತಕ್ಕಂಥದ್ದು ಈ ಮುದ್ರೆಯಲ್ಲಿ ಮಾಡ್ಕೊಳ್ಳಿ ಅನುಕೂಲ ಉಂಟಾಗ್ತದೆ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ಅನುಕೂಲ ಇದೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ಪೂಜ್ಯ ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತೇನೆ ಹೆಸರು ಕುಮಾರಸ್ವಾಮಿ ಚಿಕ್ಕಮಂಗ್ಳೂರು ಸ್ಥಳ ಹುಟ್ಟಿದ ದಿನಾಂಕ ಹದಿನೇಳು ಹನ್ನೆರಡು ಎಂಬತ್ತಾರು ಬುಧವಾರ ಸಮಯ ಏಳು ಮೂವತ್ತು ಬೆಳಗ್ಗೆ ಸ್ವಾಮಿ ಮದುವೆಗೆ ಹೆಣ್ಣನ್ನು ನೋಡಿ ನಿಶ್ಚಯ ಆಗುವ ಹಂತದವರೆಗೂ ಬಂದು ಯಾವುದೇ ಕಾರ್ಯ ಮುಂದುವರಿಯುತ್ತಿಲ್ಲ ಹೋಗದ ದೇವಸ್ಥಾನಗಳಿಲ್ಲ ಅರ್ಚಕರು ಹೇಳಿದ್ದೆಲ್ಲ ಪೂಜೆಗಳನ್ನು ಮಾಡಿಸಿದ್ದೇವೆ ನಾವು ಸದಾ ದೈವ ಭಕ್ತರು ಮಗನಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ ಎಲ್ಲರಿಗೂ ಕೈಯಲ್ಲಿ ಆದಷ್ಟು ದಾನಗಳನ್ನು ಧರ್ಮಗಳನ್ನು ಮಾಡಿ ಮಾಡುತ್ತಿದ್ದೇವೆ ಅಂತ ಶಕ್ತಿ ಭಗವಂತ ನೀಡಿದ್ದಾರೆ ಆದರೆ ಮಗನ ಮದುವೆ ಆಗದೆ ತುಂಬ ದುಃಖದಲ್ಲಿ ಕೊರಗುವಂತೆ ಆಗಿದೆ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ಒಳ್ಳೆ ಕಾರ್ಯ ಮನೆಯಲ್ಲಿ ನೆರವೇರಲಿ ಅಂತ ತಮ್ಮ ಪಾದಕ್ಕೆ ನಮಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿ ಹೆಸರು ಸಾಕಮ್ಮ ಮಗನ ಮದುವೆಗೆ ಆಶೀರ್ವಾದಿಸಿ ಸ್ವಾಮಿ ದುಃಖದಲ್ಲಿ ಇರುವ ಕಣ್ಣಿಗೆ ಕಾಣುವ ಮೊದಲು ದೇವರು ನೀವೇ ಅಂತ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು ಈ ದಿವಸ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಚಿಕ್ಕಮಗಳೂರಿಂದ ಸಾಕಮ್ಮನವರು ಒಂದು ಇಮೇಲ್ ಕಳಿಸಿದ್ದಾರೆ ಮಗನಾದಂತಹ ಕುಮಾರಸ್ವಾಮಿಯ ಬಗ್ಗೆ ಮದುವೆ ಆಗಿಲ್ಲ ಸಾಕಷ್ಟು ಜಾತಕವನ್ನೆಲ್ಲ ನೋಡಿದ್ದಾಯ್ತು ಸಾಕಷ್ಟು ಕಷ್ಟಪಟ್ಟಿದ್ದಾಯ್ತು ಇನ್ನೂ ಸಹಿತವಾಗಿ ಮದುವೆ ಆಗ್ತಾ ಇಲ್ಲ ಅದಕ್ಕೆ ಏನು ದೋಷ ಇರಬಹುದು ಹೇಳುವಂತಹದ್ದನ್ನು ಕೇಳಿದ್ದಾರೆ ಅವರ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ನಮ್ಮ ಪ್ರಶ್ನೆಯ ಮೂಲಕವಾಗಿ ಗುರಭ್ಯಶ್ಚ ಗ್ರಹಾಭ್ಯಶ್ಚ ಮಯಾವಧೋಯ ಮಂಜನೇ ಪ್ರಸನ್ನ ಮನದಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ ನೋಡಿ ಕುಮಾರಸ್ವಾಮಿಯವರ ಹೆಸರಿನಲ್ಲೂ ಪ್ರಶ್ನೆ ಇಟ್ಟಿದ್ದಾಯಿತು ಪ್ರಶ್ನೆ ಪ್ರಕಾರವಾಗಿ ಬಂದಿದೆ ಬಾಧೆಯಲ್ಲಿ ಮಾಂದಿ ಧನದಲ್ಲಿ ರಾಹು ಇರುವಂತಹ ಜಾತಕ ಅಂದರೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅವರ ಜಾತಕದ ಕುಂಡಲಿಯನ್ನು ನೋಡುವಾಗ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಆಗಿರ್ತಕ್ಕಂಥದ್ದು ಹೀಗಿರುವಾಗ ವೈವಾಹಿಕ ಜೀವನಕ್ಕೆ ತೊಂದರೆ ಇದೆ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಆ ತೊಂದರೆಗೆ ಪರಿಹಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ನೋಡಿ ಇಲ್ಲೂ ಪ್ರಶ್ನೆಯಲ್ಲೂ ತೊಂದರೆ ಇದೆ ಜಾತಕದಲ್ಲೂ ತೊಂದರೆ ಇದೆ ಪರಿಹಾರಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಾಗದೇವರಿಗೆ ಶಾಂತಿಯನ್ನು ಮಾಡಿಕೊಳ್ಳಿ ಅದರಿಂದ ಶೀಘ್ರವಾಗಿ ವಿವಾಹ ಆಗುವಂತಹ ಸನ್ನಿವೇಶ ಇದೆ ನೋಡಿ ನಾಗದೇವರಿಗೆ ಯಾವ ರೀತಿಯಲ್ಲಿ ಪೂಜೆ ಪುರಸ್ಕಾರ ಮಾಡಬೇಕು ನಾಗಶಾಂತಿಯನ್ನು ಮಾಡಿಸೋದಾ ಆಶ್ಲೇಷಾಬಲಿಯನ್ನು ಮಾಡಿಸೋದಾ ನಾಗಪ್ರತಿಷ್ಠೆಯನ್ನು ಮಾಡಿಸೋದಾ ಯಾವುದು ಬೇಕಾಗಿಲ್ಲ ಸುಲಭವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ನಾಗರ ಪಣಿಯನ್ನು ತಗೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಸಿ ಮನೆಯಲ್ಲೇ ಇಟ್ಟು ನಲವತ್ತೆಂಟು ದಿವಸದವರೆಗೆ ಪೂಜೆಯನ್ನು ಮಾಡಿ ತದನಂತರ ಅದನ್ನು ತೊಗೊಂಡೋಗಿ ಕುಕ್ ಕುಕ್ಕೆಗೆ ಹಾಕಿ ಬನ್ನಿ ಕುಕ್ಕೆಯಲ್ಲಿ ಹುಂಡಿಗೆ ಹಾಕಿ ಬರೋದರಿಂದ ನಿಮಗಿರ್ತಕ್ಕಂತಹ ದೋಷ ಪರಿಹಾರ ಸಂಪೂರ್ಣವಾಗಿ ದೋಷ ಪರಿಹಾರವಾಗ್ತದೆ ಶೀಘ್ರ ವಿವಾಹ ಪ್ರಾಪ್ತಿ ಆಗ್ತದೆ ಮುಂದಿನ ಭವಿತವ್ಯ ಚೆನ್ನಾಗಿರ್ತದೆ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ಸಾಕಮ್ಮ ಅವರೇ ಸುಲಭವಾದಂತ ಪರಿಹಾರ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದನ್ನು ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅವರಿಗೆ ಆದಷ್ಟು ಬೇಗ ವಿವಾಹ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಹ ವಿವಾಹ ಆಮಂತ್ರಣ ಪತ್ರದೊಂದಿಗೆ ನಮಗೆ ಮರುಪತ್ರ ಬರೆಯೋದನ್ನು ತಪ್ಪಿಸ್ಬೇಡಿ ವೀಕ್ಷಕರೇ ಈಗ ರಾಶಿಗಳ ರಾಶಿಫಲ ಫಲ ಮುಂದುವರಿಸುವಂತಹ ಸಮಯ ಧನು ರಾಶಿಯವರ ಪರ ನೋಡುವಾಗ ಕರ್ಮರಾಶಿಯಲ್ಲಿ ಕುಜ ಮತ್ತು ಉಧುರೈತಿ ಒಳ್ಳೆಯ ಉದ್ಯೋಗ ಒಳ್ಳೆಯ ಯಶಸ್ಸು ಬಿಸಿನೆಸ್ಸು ಸಹಿತವಾಗಿ ಒಳ್ಳೆಯದಾಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ನಿಮ್ಮ ರಾತಿ ರಾಶಿಯಿಂದ ಸುಖ ಸ್ಥಾನದಲ್ಲಿ ಚಂದ್ರನ ಎತ್ತೊದಿದ್ದಾನೆ ಸುಖ ಸಮೃದ್ಧಿ ನೆಮ್ಮದಿಯ ವಾತಾವರಣ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದಿದೆ ದೋಷ ಪರಿಹಾರಕ್ಕೆ ನೀವು ಚಂದ್ರನಿಗೆ ಶಾಂತಿಯನ್ನು ಮಾಡಿಕೊಳ್ಳಿ ಚಂದ್ರನಿಗೆ ವಿಶೇಷವಾಗಿ ನೀವು ಶಂಖದಾನವನ್ನು ಮಾಡಿ ಅಥವಾ ಬಿಳಿ ವಸ್ತ್ರವನ್ನು ದಾನ ಮಾಡಿಕೊಳ್ಳಿ ಚಂದ್ರನಿಂದ ನಿಮಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಚಂದ್ರನು ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿಯಲ್ಲಿ ಸುಖ ಸ್ಥಾನದಲ್ಲಿ ಇರೋದ್ರಿಂದ ತಾಯಿಯಿಂದ ಅನುಕೂಲ ತಾಯಿಯಿಂದ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನು ರಾಶಿಯವರಿಗೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಚಂದ್ರಶಾಂತಿ ದೀಪ ನಮಸ್ಕಾರ ಅಥವಾ ದುರ್ಗಾ ಹೋಮವನ್ನು ಮಾಡಿಕೊಳ್ಳಿ ಕಷ್ಟ ಪರಿಹಾರವಾಗ್ತದೆ ಶುಭ ಉಂಟಾಗ್ತದೆ ಧನು ರಾಶಿಯವರು ಮಕರ ರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಕಜಕೇಸರಿ ಯೋಗ ನಡೀತಾ ಇದೆ ಶಶಯೋಗ ಇರತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ಕಾರಣ ಗುರುವಿನ ಜೊತೆಯಲ್ಲಿರ್ತಕ್ಕಂತಹ ಶನಿ ಸ್ವಕ್ಷೇತ್ರದಲ್ಲಿದ್ದರು ಶಶಯೋಗವನ್ನು ಕೊಡತಕ್ಕಂಥವನು ಅರ್ಥಾತ್ ಪ್ರಖ್ಯಾತಿಯನ್ನು ಹೊಂದುವಂತಹ ಒಂದು ಯೋಗ ಇರತಕ್ಕಂಥದ್ದು ಹಲವು ಮುಖದಿಂದ ನಿಮಗೆ ಪ್ರಖ್ಯಾತಿ ಖ್ಯಾತಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡಿ ಒಳ್ಳೆಯದಾಗುವಂತಹ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಅದು ಸ್ವಲ್ಪ ಸಮಯದವರೆಗೆ ನವೆಂಬರ್ ಇಪ್ಪತ್ತೆರಡರವರೆಗೆ ಮಾತ್ರ ಆನಂತರ ಮತ್ತೆ ಧನಸ್ಥಾನಕ್ಕೆ ಹೋಗ್ತಾನೆ ಧನಾಭಿವೃದ್ಧಿ ಆತನ ಮೂಲಕವಾಗಿ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ತೊಳಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಾಡ್ಕೊಳ್ಳೆ ಶುಭ ಉಂಟಾಗ್ತದೆ ಮಕರ ರಾಶಿಯವರು ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯದೇವ್ ಪೈಶಾಚಿಕ ಬಾಧೆ ನೋಡಿ ಮನೆಯಲ್ಲಿ ಪೈಶಾಚಿಕ ಬಾಧೆ ಉಂಟಾಗ್ತದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ನೀವು ಎಲ್ಲೇ ಹೋದರೂ ಸಹಿತವಾಗಿ ನೆಮ್ಮದಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಮನೆಯಲ್ಲಿ ನೆಮ್ಮದಿ ಇರಬೇಕು ಮನಸ್ಸಿಗೆ ಒಪ್ಪುವಂತಹ ಹೆಂಡತಿ ಇರಬೇಕು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಹೆಂಡತಿ ಇದ್ದಲ್ಲಿ ಅವಳಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ಆದರೆ ಇಲ್ಲಿ ಮಾಂದಿ ಇದ್ದದ್ದರಿಂದ ಸ್ವಲ್ಪ ದೋಷ ಇರತಕ್ಕಂಥದ್ದು ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಹೊಂದಾಣಿಕೆ ಸರಿ ಇಲ್ಲದಿರುವಿಕೆ ಸದಾ ಕಾಲದಲ್ಲೂ ಗಂಡ ಹೆಂಡತಿಯಲ್ಲಿ ಜಗಳ ಆದ್ದರಿಂದಲೇ ಸಾಕಷ್ಟು ತೊಂದರೆ ಉಂಟಾಗಿ ಮನೆ ಬಿಟ್ಟು ಹೋಗುವ ಸಂದರ್ಭ ಮನೆಯಲ್ಲಿ ಇರೋದೇ ಬೇಡ ಮನೆಯೇ ಸಾಕು ಸಾಕಾಗಿ ಹೋಗ್ತದೆ ಹೇಳುವಂತಹ ಭಾವನೆ ಉಂಟಾಗುವಂತಹದ್ದು ಈ ಮಾಂದಿ ದೋಷದಿಂದ ಆದ್ದರಿಂದ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರ ಏನಾಗಿದ್ರೆ ಇಲ್ಲಿ ಮಾಂದಿ ಶಾಂತಿಯನ್ನು ಮಾಡೋದೇ ಪರಿಹಾರ ಮಾಂದಿಗೆ ಶಾಂತಿ ಮಂತ್ರ ಇದೆ ಆ ಮಂತ್ರ ಶಾಂತಿ ಮಂತ್ರದಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಇಲ್ಲದಿದ್ದಲ್ಲಿ ಈ ರೀತಿಯಾದಂತಹ ತೊಂದರೆಯನ್ನು ಹತ್ತು ಹಲವು ರೀತಿಯಲ್ಲಿ ಅನುಭವಿಸಬೇಕಂತಹ ಸನ್ನಿವೇಶ ಇರತಕ್ಕಂತಹದ್ದು ಕುಂಭರಾಶಿಯವರು ದೋಷ ಪರಿಹಾರ ಮಾಡಿಕೊಳ್ಳಿ ಶುಭ ಆಗ್ತದೆ ಕುಂಭರಾಶಿಯವರು ನೋಡಿ ಮೀನು ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯೇ ಚಂದ್ರ ಇದ್ದಾನೆ ಪಂಚಮಾಧಿಪತಿ ಮಕ್ಕಳಿಂದ ಸಂತೋಷ ಮಕ್ಕಳಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ಮಕ್ಕಳು ಆಗ್ಬೋದು ಅಥವಾ ಮೊಮ್ಮಕ್ಕಳಿಂದಲೂ ಆಗುವಂತಹ ಸಾಧ್ಯತೆ ಅಥವಾ ಮಿಮ್ಮಕ್ಕಳಿಂದ ಆಗುವ ಸಾಧ್ಯತೆ ಇರತಕ್ಕಂತಹದ್ದು ಅರ್ಥಾತ್ ಮಕ್ಕಳಿಂದ ಸಂತೋಷವನ್ನು ಪಡುವಂತಹ ಸಂದರ್ಭ ಇದೆ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಪ್ತದ ದೋಷ ಪರಿಹಾರ ಮಾಡ್ಕೊಳ್ಳಿ ಸಾಧ್ಯವಾದರೂ ಒಂದು ಗಣಹು ಮಾಡ್ಕೊಳ್ಳಿ ಅಥವಾ ನೀವು ಗಣಪತಿ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಇಷ್ಟಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಮೀನು ರಾಶಿಯವರು ಹನ್ನೆರಡು ರಾಶಿಯವರು ಸಹಿತವಾಗಿ ಈ ದಿವಸದ ಪ್ರಾರ್ಥನೆ ಏನದು ದುರ್ಗಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ದುರ್ಗಾ ದುರ್ಗತಿನಾಶಿನಿ ದುರ್ಗತಿಯನ್ನು ನಾಶ ಮಾಡುವವಳು ದುರ್ಗಾ ಆದ್ದರಿಂದ ದುರ್ಗಾ ನಮಸ್ಕಾರದಿಂದ ದುರ್ಗಾ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ ಮಾಡ್ಕೊಳ್ಳೆ ಶುಭ ಉಂಟಾಗ್ತದೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಭಗವದ್ಗೀತಾ ಸಂಕಲ್ಪ ಜೊತೆಗೆ ವಾಸ್ತು ಸಂಕಲ್ಪ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಭಗವದ್ಗೀತಾ ಸಂಕಲ್ಪ ಈ ದಿವಸದ ಭಗವದ್ಗೀತಾ ಸಂಕಲ್ಪದಲ್ಲಿ ವಿಶ್ವರೂಪ ದರ್ಶನ ಹನ್ನೊಂದನೆಯ ಅಧ್ಯಾಯ ಅದರಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹದಿಮೂರನೇ ಶ್ಲೋಕ ತ್ರಯೋದಶಿ ತಿಥಿಯಾದ್ರಿಂದ ಹದಿಮೂರನೇ ಶ್ಲೋಕವನ್ನು ನೋಡ್ತಾ ಇದ್ದದ್ದಾಗಿದೆ ಅಲ್ಲಿ ಅರ್ಜುನನು ಶ್ರೀಕೃಷ್ಣನ ಕುರಿತು ಹೇಳ್ತಾನೆ ತತ್ರೇ ಕಸ್ತಂ ಜಗತ್ ಪ್ರವಿಭಕ್ತಂ ನಮ್ಮ ಪ್ರವಿ ಭಕ್ತಂ ಅನೇಕ ಅಪಶ್ಯದೇವದೇವಸ್ ಶರೀರೇ ಪಾಂಡವಾಸ್ತದ ನೋಡಿ ಪಾಂಡವರಲ್ಲಿ ವಿಶೇಷವಾಗಿ ಐದು ಜನರಲ್ವೇ ಧರ್ಮರಾಯ ಭೀಮ ಭೀಮಸೇನ ಅರ್ಜುನ ನಕುರಸಹದೇವರು ಇದರಲ್ಲಿ ಅರ್ಜುನನು ಅರ್ಥಾತ್ ಮಧ್ಯಮ ಪಾಂಡವ ಯಾರು ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ಅಂತಂದರೆ ಇಲ್ಲಿ ಅರ್ಜುನನು ಆಗ್ತಾನೆ ಭೀಮನೂ ಆಗ್ತಾನೆ ಮಧ್ಯಮ ಪಾಂಡವ ಅಂದರೆ ಇಲ್ಲಿ ಭೀಮ ಹೇಗೆ ಅರ್ಜುನ ಹೇಗೆ ನೋಡಿ ಈ ಐದು ಜನರಲ್ಲಿ ಮಧ್ಯಮ ಇರತಕ್ಕಂಥವನು ಅರ್ಜುನ ಇಲ್ಲಿ ಮಧ್ಯಮ ಪಾಂಡವ ಅರ್ಜುನನೇ ಹಾಗಂತ ಭೀಮ ಹೇಗೆ ಅಂತಂದರೆ ಪಾಂಡವರಲ್ಲಿ ಕುಂತಿಗೆ ಹುಟ್ಟಿದವರು ಮೂರು ಜನರು ಮಾದ್ರಿಗೆ ಹುಟ್ಟಿದವರು ಎರಡು ಜನರು ಆದ್ದರಿಂದ ಪಾಂಡವ ಮಕ್ಕಳೇ ಆದರೂ ಸಹಿತವಾಗಿ ಅಲ್ಲಿ ತಾಯಿ ಅಂದರು ಬೇರೆ ಆದ್ದರಿಂದ ಕುಂತಿಯ ಮಕ್ಕಳಲ್ಲಿ ಮೂರು ಜನರಲ್ಲಿ ಮಧ್ಯಮ ಪಾಂಡವ ಭೀಮಸೇನ ಭೀಮಸೇನಾಗ್ತಾನೆ ಆದ್ದರಿಂದ ಇಲ್ಲಿ ಭೀಮಸೇನಲ್ಲ ಐದು ಜನರಲ್ಲಿ ಪಾಂಡವರಲ್ಲಿ ಅರ್ಥಾತ್ ಐದು ಜನರಲ್ಲಿ ಮಧ್ಯಮ ಪಾಂಡವನಾಗಿರ್ತಕ್ಕಂಥವನು ಅರ್ಜುನ ಅರ್ಜುನನು ಶ್ರೀ ಕೃಷ್ಣ ಪರಮಾತ್ಮನ ಕುರಿತು ಹೇಳ್ತಾನೆ ಕೃಷ್ಣ ಪರಮಾತ್ಮನೇ ಎಲ್ಲರ ದೇಹವನ್ನು ಸಹಿತವಾಗಿ ನಿನ್ನಲ್ಲೇ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಪಾಂಡವರು ನಿನ್ನಲ್ಲೇ ಇದ್ದಾರೆ ಕೌರವರು ಸಹಿತವಾಗಿ ನಿನ್ನೇ ನಿನ್ನಲ್ಲೇ ಕಾಣ್ತಾ ಇದ್ದಾರೆ ಇಲ್ಲಿರ್ತಕ್ಕಂತಹ ಅವರ ಪಕ್ಷದ ದುರ್ಯೋಧನ ಪಕ್ಷದ ಹನ್ನೊಂದು ಅಕ್ಷೋಹಿಣಿ ಸೈನಿಕರು ಸಹಿತವಾಗಿ ನಿನ್ನಲ್ಲಿಯೇ ಕಾಣ್ತಾ ಇದ್ದೇನೆ ನಮ್ಮ ಪಕ್ಷದ ಏಳು ಅಕ್ಷೋಹಿಣಿ ಸೈನ್ಯವು ಸಹಿತವಾಗಿ ನಿನ್ನಲ್ಲಿಯೇ ಕಾಣ್ತಾ ಇದ್ದಾನೆ ಇದ್ದೇನೆ ಅರ್ಥಾತು ನೀನೇ ಇದಕ್ಕೆಲ್ಲದಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು ನೀನೇ ಸರ್ವಸ್ವ ನಿನ್ನಲ್ಲೇ ಎಲ್ಲವೂ ಅಡಕವಾಗಿದೆ ಹೇಳುವಂತಹದ್ದನ್ನು ಶ್ರೀಕೃಷ್ಣನಿಗೆ ಮತ್ತೆ ಮತ್ತೆ ಅದನ್ನು ಹೇಳುವುದರ ಮೂಲಕವಾಗಿ ಶ್ರೀಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ನಿನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲವೇ ಇಲ್ಲ ನೀನೇ ಲೋಕಕ್ಕೆ ಅಧಿದೇವತೆಯಾಗಿರ್ತಕ್ಕಂಥವನು ಅಧಿನಾಯಕನಾಗಿರ್ತಕ್ಕಂಥವನು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ್ ನಮಸ್ಕಾರವನ್ನು ಮಾಡುವಂತಹ ಒಂದು ಶ್ಲೋಕವಾಗಿರ್ತಕ್ಕಂತಹದ್ದು ಅಂದಾಗ ಇಲ್ಲಿ ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ ಮನೆಯಲ್ಲಿ ನಾಲ್ಕೆಂಟು ಜನ ಇರ್ತೀರಿ ಮನೆಯಲ್ಲಿ ಯಜಮಾನ ಇರ್ತಾನೆ ಆ ಯಜಮಾನ್ಯೇ ದೊಡ್ಡವನಲ್ವೇ ಆ ಯಾಜಮಾನ್ಯವನ್ನು ಪಡೆಯ ಪಡೆಯುವಂತಹ ಶಕ್ತಿ ಸಂಪನ್ನತೆಯನ್ನು ಹೊಂದಿರತಕ್ಕಂಥವನು ಮನೆಯ ಯಜಮಾನ ಹಾಗಂದ ಅವನು ಸ್ವಲ್ಪ ಸಮಯ ಯಜಮಾನಿಕೆ ಮಾಡಿದ ಅವನನ್ನು ಬಿಡಿಸಿ ಬೇರೆಯವರಿಗೆ ಅಂತ ಬಿಟ್ಟುಬಿಡಿ ಆಗ ಏನಾಗುತ್ತೆ ಆ ಮೊದಲೇ ಮಾಡಿದಂತಹ ಯಜಮಾನನಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾನಸಿಕವಾದ ತೊಂದರೆ ಮತ್ತೆ ಬೇರೆ ತೊಂದರೆ ಅಲ್ಲ ಅಂದರೆ ಯಜಮಾನಿಕೆ ಇದ್ದಾಗ ಆ ಗತ್ತೆ ಬೇರೆಯಾಗಿರ್ತದೆ ಆ ವಿಶೇಷತೆಯೇ ಬೇರೆಯಾಗಿರ್ತದೆ ಆದರೆ ವಿಶ್ವಕ್ಕೇ ಯಜಮಾನ ಆಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ಆ ಯಜಮಾನಿಕೆ ಯಾವ ರೀತಿಯಲ್ಲಿರಬೇಕು ಅಡಿ ಯಾವ ರೀತಿಯ ಅಗತ್ಯ ಯಾವ ರೀತಿಯಲ್ಲಿ ಅವನ ಸೌಂದರ್ಯ ಇರ್ತದೆ ಯಾವ ರೀತಿಯಲ್ಲಿ ಅವನ ಹೆಚ್ಚ ಹೆಚ್ಚಳಿಕೆ ಇರ್ತದೆ ಹೇಳುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಶ್ಲೋಕದ ಮೂಲಕವಾಗಿ ಸಾಕ್ಷಾತ್ ಅರ್ಜುನನು ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಹೊಗಳ್ತಾ ಇರುವಂತಹ ಒಂದು ಶ್ಲೋಕ ಪಠನ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ನೋಡಿ ಇದರಿಂದ ಪ್ರಯೋಜನ ಏನಾಗ್ಬೋದು ಒಂದು ಕುಟುಂಬದಲ್ಲಿ ನಾಲ್ಕೆಂಟು ಜನ ಇದ್ದು ಅದರಲ್ಲಿ ಹೊಂದಾಣಿಕೆ ಸರಿ ಇಲ್ಲದಿದ್ದಲ್ಲಿ ಆ ಹೊಂದಾಣಿಕೆಯನ್ನು ಸರಿ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಸಂದೇಶದ ಶ್ಲೋಕವಾಗಿರತಕ್ಕಂತಹದ್ದು ಮಾಡ್ಕೊಳ್ಬಹುದು ಇದರಿಂದ ಅನುಕೂಲ ಉಂಟಾಗ್ತದೆ ಶುಭ ಆಗ್ತದೆ ಧನ್ಯವಾದಗಳು ಗುರುಗಳೇ ಗುರುಗಳೇ ಒಂದು ಪ್ರಶ್ನೆ ಇದೆ ನಾಗದೋಷಕ್ಕೂ ಸಂತಾನಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳೇ ನಾಗದೋಷಕ್ಕೂ ಮತ್ತು ಸಂತಾನಕ್ಕೂ ಸಂಬಂಧ ಇದೆಯಾ ಅಂತ ಕೇಳ್ತಾ ಇದ್ದೀರಿ ಖಂಡಿತವಾಗಿಯೂ ಸಂಬಂಧ ಇದ್ದೇ ಇದೆ ಯಾಕೆಂದ್ರೆ ಒಂದು ಗಂಡು ಮತ್ತು ಹೆಣ್ಣಿನ ಜಾತಕದಲ್ಲಿ ಸಂತಾನ ಸ್ಥಾನಕ್ಕೆ ರಾಹುವಿನ ದೃಷ್ಟಿ ಬಿದ್ದಿದೆ ಅಂತಾದಾಗ ಆ ಸಂತಾನಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ನಾಗದೋಷಕ್ಕೂ ಸಂತಾನಕ್ಕೂ ನೋಡಿ ಮನುಷ್ಯನ ಶರೀರದಲ್ಲೇ ನಾಗ ಇರ್ತದೆ ನಗಚ್ಛತೆ ಎಲ್ಲೂ ಹೋಗೋದಿಲ್ಲ ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರವರೆಗೂ ಸಹಿತವಾಗಿ ನಾಗನ ಸನ್ನಿಧಾನ ಇರ್ತದೆ ಆ ನಾಗನ ಸನ್ನಿಧಾನದಲ್ಲಿ ಏನಾದರೂ ಏರುಪೇರುಗಳು ಉಂಟಾದಂತಹ ಸಂದರ್ಭದಲ್ಲಿ ಸಂತಾನ ಪ್ರತಿಬಂಧಕವಾಗ್ತದೆ ಆ ಸಂತಾನ ಪ್ರತಿಬಂಧಕವಾಗಿ ನೀವು ನಾಗದೋಷಕ್ಕೆ ಪರಿಹಾರವನ್ನು ಮಾಡಿದರೆ ಆಗ ಉತ್ತಮ ಸಂತಾನ ಪ್ರಾಪ್ತಿಯಾಗ್ತದೆ ಇಲ್ಲದಿದ್ದಲ್ಲಿ ಸಂತಾನ ಪ್ರತಿಬಂಧಕವಾಗಿರತಕ್ಕಂತಹ ನಾಗದೋಷವು ಹಾಗೆಯೇ ಉಳ್ಕೊಂಡು ಸಂತಾನ ಇಲ್ಲದ ಹಾಗೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಂತ ಸಂತಾನ ವಿಹೀನದಿಂದಾಗಿ ಮಾಡುವಂತಹ ಸಾಧ್ಯತೆ ಇದೆ ಕೆಲವೊಮ್ಮೆ ಇಂತಹ ಸಂದರ್ಭ ಬಂದಾಗ ಸಂತಾನವೇ ಇಲ್ಲ ಆಗೇನು ಮಾಡಬೇಕು ಆಗ ದತ್ತು ಪುತ್ರ ಅಥವಾ ದತ್ತು ಪುತ್ರಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರತಕ್ಕಂತಹದ್ದು ಅವರನ್ನು ಸಂತಾನದ ರೂಪದಲ್ಲೇ ನೋಡುವುದರಿಂದ ಆಗ ಆ ಸಂತಾನದ ದೋಷ ಪರಿಹಾರವಾಗ್ತದೆ ಮಕ್ಕಳಿಗೆ ಅಭಿವೃದ್ಧಿ ಆಗ್ತದೆ ಕೆಲವು ದತ್ತಪುತ್ರ ಪುತ್ರಿಯನ್ನು ಪಡೆದ ನಂತರದಲ್ಲಿ ಮಕ್ ಸಂತಾನ ಆಗಿದ್ದು ಇದೆ ಆ ದೋಷ ಪರಿಹಾರವಾಗಿ ಆದ್ದರಿಂದ ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇರತಕ್ಕಂಥದ್ದು ಮಾಡಿಕೊಳ್ಳಿ ಅದರಿಂದ ಅನುಕೂಲ ಇದೆ ಶುಭ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಅಂತ ಸಮಯ ಬಂತು ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದಾದರೆ ನಿಮ್ಮ ಸಂಪೂರ್ಣ ವಿವರಗಳನ್ನು ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ತಿಳಿಸಿ ಜೊತೆಗೆ ನಿಮ್ಮ ಒಂದು ಭಾವಚಿತ್ರ ಕೂಡ ನೀವು ಕಳಿಸ್ಬೇಕಾಗತ್ತೆ ನಮ್ಮ ತಂಡದವರು ನಿಮಗೆ ಕರೆ ಮಾಡಿ ನಿಮ್ಮನ್ನು ಇಲ್ಲಿಗೆ ಬರ್ಮಾಡ್ಕೊಳ್ತಾರೆ ಹಾಗೆ ನಿಮ್ಮ ಊರಿನಲ್ಲಿರುವಂಥ ಪ್ರಖ್ಯಾತವಾದಂಥ ದೇವಸ್ಥಾನದ ಬಗ್ಗೆ ನಮಗೂ ಕೂಡ ಮಾಹಿತಿ ಕೊಡಿ ನಮ್ಮ ತಂಡದವರು ಅಲ್ಲಿಗೆ ಬಂದು ಅದನ್ನು ಚಿತ್ರೀಕರಿಸಿ ನಂತರ ಅದನ್ನು ಪ್ರಸಾರ ಮಾಡ್ತಾರೆ ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು ಗುರುಗಳೇ ನಾಳೆ ಬೆಳಗಿನ ಸುವರ್ಣ ಸಂಕಲ್ಪದಲ್ಲಿ ನಾವೇನು ನೋಡಬಹುದು ನಾಗಮಂಡಲ ಪೂಜೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯವನ್ನ ತಾವೆಲ್ಲ ನೋಡಿದಿರಿ ಗ್ರಹಿಸಿದ್ರಿ ನಾಳೆಯ ದಿವಸವೂ ಸಹಿತವಾಗಿ ನಾಗಮಂಡಲ ಪೂಜೆಯ ಕೊನೆಯ ಅಂಕ ಅರ್ಥಾತ್ ನಾಳೆಯ ದಿವಸ ವಿಶೇಷವಾಗಿ ನಾಗಶಾಂತಿ ಆಶ್ಲೇಷಾಬಲಿ ಮಹಾಪೂಜೆಯನ್ನು ನೋಡುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ ದರ್ಶನ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕಷ್ಟಗಳ ಪರಿಹಾರವಾಗಲಿ ಶುಭ ಆಗುತ್ತೆ ನಾಗಶಾಂತಿಯಿಂದ ಧನ್ಯವಾದಗಳು ಗುರುಗಳೇ ಗುರುಗಳೇ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಈಶ್ವರನಿಗೆ ಹಾಗೂ ಗಣಾಧ್ಯಕ್ಷನಿಗೆ ಮಂಗಳಾರತಿ ಮಾಡೋಣ್ವೆ ಓಂ ಹಿರಣ್ಯ ಪೂರ್ಣ ವೀಕ್ಷಕರೇ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸುವರ್ಣ ಸಂಕಲ್ಪದಲ್ಲಿ ಗುರುಗಳೇ ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು ನಮಸ್ಕಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ ಸುವರ್ಣ ಸಂಕಲ್ಪ ನಂಬರ್ ಇಪ್ಪತ್ತೆರಡು ಆಶೀರ್ವಾದ ನಿಲಯ ನಾಲ್ಕನೇ ಮುಖ್ಯ ರಸ್ತೆ ಶಂಕರನಗರ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಆರು ಅಥವಾ ಸುವರ್ಣ ಸಂಕಲ್ಪ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ